హరిగ్రీవం చిదానంద విగ్రహం సదనగ్రహం దశగ్రీవచ్చిదం శాపాన్ మణిగ్రీవ విమోచనం స్వనామగ్రహణాదేవాగ్రహ విగ్రహం వృందావనగతం వందే బ్రహ్మరుద్రేంద్రవృందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాత్తరంగాయ మధ్వదుగ్ధార్థయే నమః. గురుమఖిల గుణజ్ఞం సద్గుణేకాశవాసం శమతమపరినిష్టం తత్మనిష్టం వరిష్టం సకలసదనశిష్టం నిత్యనిర్భూతకష్టం అయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భరతాం కల్పదుఃఖాయ నమతాం కామధేనవే. లీలాకరార్చితానంత లీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిద్విద్యా వాదశాలిన ఇష్టదాం కష్టహర్తృన్న విద్యామాన్యాన్ మునీన్ వాదిరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే బంధువీ విశుద్ధయే. సత్యం సత్యం పునఃసత్యం విప్రుతీర్థ ప్రసాదక సర్వే కామాన్ భవంత్యేవా శరభోబింబ సన్నిధౌ. చింతామణిం సుభక్తానాం కల్పవృక్షం చ కామలం స్వామినం త్వాం రఘు ప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంప్రదాయకం విజ్ఞాన విమలం శాంతం విధి అర్థశుభం భజే. శ్రీ గురుభ్యో నమః. హరి ఓం. ఓం జన్మాద్యశయతోన్వజాదితరతశ్చార్థేష్వభిఘ్నస్వరాట్ యేనే బ్రహ్మదదాయాదికవయే ముహ్యం హియం సూరయః కృష్ణ కంసన సంహార మాడి కంసన సంహార మాడిన కూడలే ಕಂಸನ ಪತ್ನಿಯರಿಗೆ ವೈಧವ್ಯ ಬಂತು. ಅವರು ಯಾರಿಬ್ಬರು? ಅಸ್ತಿ ಪ್ರಾಸ್ತಿ. ಅವರು ಯಾರು? ಯಾರಿ ಅಸ್ತಿ ಪ್ರಾಸ್ತಿಯರು ಅಂದ್ರೆ ನಮಗೆ ಎರಡು ಪೊರೆಗಳಿರುತ್ತೆ, ಜೀವಾಚ್ಛಾದಿತ ಪರಮಾಚ್ಛಾದಿತ ಅಂತ. ಆ ಎರಡಕ್ಕೂ ವಿಜಯರಾಯರು ಹೇಳುತ್ತಾರೆ, ಇಬ್ಬರು ದುಷ್ಟ ಸ್ತ್ರೀಯರು ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಆ ಇಬ್ಬರು ದುಷ್ಟ ಸ್ತ್ರೀಯರೇ ಅಸ್ತಿ ಪ್ರಾಸ್ತಿಯರು, ಅವರೇ ಅಲ್ಲಿ ಬಂದಿದ್ದು. ಜರಾಸಂಧನ ಮಕ್ಕಳು ಕಂಸ ಆ ಇಬ್ಬರನ್ನ ಮದುವೆ ಆಗಿದ್ದ, ಬಲವಂತದಿಂದ ಆಗಿದ್ದ. ಜರಾಸಂಧ ತಾನ ಖುಷಿಯಿಂದ ಕೊಡಲಿಲ್ಲ, ಇವನೇ ಹೊತ್ಕೊಂಡು ಬಂದು ಮದುವೆ ಆಗಿದ್ದ, ಇನ್ನ ತಪ್ಪಿದ್ದಲ್ಲ ಅಂತ ಅಳಿಯ ಅಂತ ತಗೊಂಡಿದ್ದ. ಅಳಿಯ ಸತ್ತಿದ್ದ, ಅದಕ್ಕಾಗಿ ಅಸ್ಥಿ ಪ್ರಾಸ್ತಿಯರಿಬ್ಬರು ಕೂಡ ಅಸ್ಥಿ ಪ್ರಾಸ್ತಿ ಕಂಸಸ್ಥ ಮಹಿಷ್ಯರು ಭರತಶ್ರವ ಹಾಗೆಯೇ ಬರ್ತಾರೆ. ದುಃಖಾರ್ಥೆ ಈಯತು ಪಿತುಹು ಗೃಹ ಗಂಡ ಸತ್ತು ಕೂಡಲೇ ಅಪ್ಪನ ಮನೆಗೆ ಸೇರ್ಕೊಂಡ್ಬಿಟ್ಟು ಕೂಡ ಹೇಳ್ತಾರೆ. ಗಂಡ ಯಾರು? ದೇವರು ಕಾಣದಂತೆ ಜೀವನಿಗೆ ದೇವರು ಕಾಣದಂತೆ ಮಾಡುವವರು, ಜೀವನಿಗೆ ಜೀವನೇ ಪರಿಚಯ ಆಗದಂತೆ ಮಾಡುವವರು ಇವರು. ಪರಮಾಚ್ಛಾದಿಕ ಜೀವಾಚ್ಛಾದಿಕ ಅಂಥವರನ್ನ ಸಲಹುವ ಯಾರು ಅಂತ ಹೇಳಿದ್ರೆ ಕಂಸ. ಕಾರಣ ಅವನು ಸತ್ತ ಕೂಡಲೇ ಜರಾಸಂಧನ ತಲೆ ಇಬ್ಬರು ಹೋಗ್ತಾ ಇದ್ದಾರೆ. ಆ ದುಃಖದಿಂದ ವೇದಯಾಂಚಕ್ರತು ಸರ್ವಂ ಆತ್ಮ ವೈರುಕ್ಯ ಕಾರಣ ಅಂತ ಹೀಗಾಗಿ ಕಾರಣ ಏನು? ಕೃಷ್ಣನೇ ಕಾರಣ ಅಂತ ತಿಳಿಸುತ್ತದೆ. ಜರಾಸಂಧನಿಗೆ ಸಿಟ್ಟು ಬಂತು, ನನ್ನ ಹೆಣ್ಣು ಮಕ್ಕಳಿಗೆ ಈ ತರ ಆಗ್ಬೇಕು, ಕೃಷ್ಣನೇ ಕಾರಣ ಅಂತ. ವಿಶೇಷವಾಗಿರ್ತಕ್ಕಂಥ
ಸೈನ್ಯದಿಂದ ಹೊರಟು ಬರ್ತಾ ಇದ್ದಾನೆ ಕೃಷ್ಣನ ಮೇಲೆ. ಎಷ್ಟು ಏನ್ ಬಹಳ ಸ್ವಲ್ಪ ಅಕ್ಷೋಹಿಣಿ ವಿಹಿ ವಿಂಶದ್ದಿ 20 ಅಕ್ಷೋಹಿಣಿ ಸೈನ್ಯ. ನಾವು ಭಾರತ ಸಂಗ್ರಾಮ ಅಂದ್ರೆ ಅಪ್ಪಪ್ಪ 18 ಅಕ್ಷೋಹಿಣಿ ಸೈನ್ಯ ಅಂತ ನಾವೇನ್ ಹೇಳ್ತೀವಿ, ಅದು ಈ ಅಕ್ಷೋಹಿಣಿ ಮುಂದೆ ಏನು ಕೆಲಸಕ್ಕೆ ಬರ. ಇವಾಗ ಒಂದೊಂದು ಸಲ ಬಂದಾದ್ರೂ 17 ಸಲ ಬಂದ ಗದರಿ ಮಹಮ್ಮದ್ ತರ ಗೋರಿ ಮಹಮ್ಮದ ಗದರಿ ಮಹಮ್ಮದ್ ಆ ತರ 17 ಸಲ ಯುದ್ಧಕ್ಕೆ ಬಂದ. ಬಂದಾಗೆಲ್ಲ 20-20 ಅಕ್ಷೋಹಿಣಿ ಕರ್ಕೊಂಡು ಬಂದ. ಕೇವಲ ಇಬ್ಬರೇ ಬಲರಾಮ ಕೆಟ್ಟರು ಸೇರಿ ಎಲ್ಲರನ್ನು ಸದೆ ಬಡಿದು 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 ಅವನು ಕಳಿಸ್ತಾ ಇದ್ರು. ಮತ್ತ ಹೋಗ್ತಾ ಇದ್ದ ಕರ್ಕೊಂಡು ಬರ್ತಾ ಇದ್ದ. ಅಂದ್ರೆ ಇವರು ಹೋಗಿ ಕೊಲ್ಲುವಂತಹ ಶ್ರಮ ತಪ್ಪಿದ್ರು, ಅವನೇ ಕರ್ಕೊಂಡು ಬರ್ತಾ ಇದ್ದ. ಎಲ್ಲರನ್ನ ಯುದ್ಧ ಕಡೆ ಕರ್ಕೊಂಡು ಬಂದು ಕೊಲ್ಲಿಸಿ ತಾನು ಹೋಗ್ತಾ ಇದ್ದ. ಅಂತವ ಯುದ್ಧಕ್ಕೆ ಬರ್ತಾ ಇದ್ದಾನೆ ಕೃಷ್ಣ. ಏನು ಬಂದ 20 ಅಕ್ಷೋಹಿಣಿ ಸೈನ್ಯದಿಂದ ಮಥುರಾ ಪಟ್ಟಣ ಸುತ್ತರದ ಆ ಬಲವನ್ನು ನೋಡ್ತಾ ಇದ್ದಾರೆ. ಪ್ರಜನಂತ ಭಯಾಪುರಂ, ತನ್ನವರನ್ನ ಭಯದಿಂದ ಓಡಾಡ್ತಾ ಇದ್ದಾರೆ. ನಾವು ಇವರು ಚೂರು ಇವರು ಇಷ್ಟು ಜನ ಇದ್ದಾರೆ, ಏನಾಗುತ್ತೋ ಏನು ಅವ ಭಗವಂತ ಹೇಳ್ತಾ ಇದ್ದಾರೆ. ಚಿಂತೆಯ ಮಾಸ ಭಗವಾನ್ ಹರಿಹಿ ಕಾರಣಮಾಂಶ ತದ್ದೇಶ ಕಾಲಾನುಗುಣಂ ಸ್ವಾವತಾರ ಪ್ರಯೋಜನಂ, ತನ್ನ ಅವತಾರ ಪ್ರಯೋಜನವನ್ನ ಕೋರಿಕೊಡುತ್ತಾ ಸ್ವಾಮಿ ಚಿಂತನೆ ಮಾಡ್ತಾ ಇದ್ದಾನೆ. ಹನಿಷ್ಯಾಮಿ ವರಂ ಭೇದ ಭೂಭಾರಂ ಸಮಾಹಿತಂ, ಭೂಮಿಗೆ ಭಾರವಾಗಿರತಕ್ಕಂತಹ ಈ ಬಲವನ್ನೆಲ್ಲ ಸಂಹಾರ ಮಾಡಬೇಕು ಎಂದು ಕೃಷ್ಣ ಸಂಕಲ್ಪ ಮಾಡಿ ತಾನು ಎಲ್ಲರನ್ನು ಕೂಡ ಕರೆದ. ತನ್ನವರನ್ನ ಕರೆದು ಬನ್ನಿ, 4 ದ್ವಾರಗಳನ್ನ ಮುತ್ತಿಗೆ ಹಾಕಿದ್ದಾರೆ, ಈ ದ್ವಾರದಲ್ಲಿ ನೀವು ಹೊರಡಿ 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 ಅಂತ ಎಲ್ಲರನ್ನ ಹೊರಡಿಸಿ ತಾನು ವಿಶೇಷವಾಗಿ ಹೊರಡತಾ ಇದ್ದ. ಅವರು 4 ದ್ವಾರಗಳಿಗೆ ಮುತ್ತಿಗೆ ಹಾಕಿ ಬರ್ತಾ ಇದ್ದಾರೆ. ಇಲ್ಲ, ಕೃಷ್ಣ ಎಲ್ಲರನ್ನು ಕಳಿಸಿ ತಾನು ಹೊರಟ. ಮೇಲಿಂದ ಟೆನ್ಷನ್ ಜಾಸ್ತಿ ಆದ್ರೆ ನಮ್ಮವ್ರನ್ನ ಮನೆ ತಿರುತ್ತಾ ಆತರ ಎಲ್ಲರಿಗೂ ಏನು ಭಯ ಏನಾಗುತ್ತೋ ಏನು. ಮೇಲೆ ಗೋಪುರಗಳು ಏರಿ ಹೆಂಗಸರು ಮಕ್ಕಳು ಎಲ್ಲ ನೋಡ್ತಾರೆ ಏನಾಗ್ತಾರೆ ಏನಾಗ್ತಾರೆ ಅಂತಾರೆ. ಎಲ್ಲ ಯುದ್ಧ ನಡೀತಾ ಇದೆ, ನೋಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಸೈನ್ಯದಲ್ಲಿ ಕೃಷ್ಣನ ಸೈನ್ಯ ಎಲ್ಲ ಚಿಕ್ಕ ಇಷ್ಟೇ ಹೋಗ್ತಾ ಇದೆ. ಅಯ್ಯೋ ರಾಮ, ನಮ್ ಕೃಷ್ಣ ಇಷ್ಟೇ ಇದ್ದಾನೆ, ಎಲ್ಲ ಸೈನ್ಯ ಸೇರಿ ಚೂರು ಇಲ್ಲ, ಎಷ್ಟು ರಾಕ್ಷಸ ಬಲ ಇದು, ಏನು ಭೀಕರ ಒಬ್ರು ಪರ್ವತಾಕಾರ ಏನ್ ಮಾಡ್ತಾನೋ ಕೃಷ್ಣ ನೋಡತೆ. ಹೇಳ್ತಾರೆ ಇಷ್ಟೆಲ್ಲ ಅದಕ್ಕೊಳ್ಳೆ ಕೃಷ್ಣ ಹೊರಡತಾ ಇದ್ದಾನೆ. ಕೃಷ್ಣನ ಮೇಲೆ ಎಲ್ಲರೂ ಬಾಣಗಳ ಸುರಿಮಡಿಯನ್ನು ಸುರಿತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ದೇಹನ್ಯಮಾನಃ ಯದವಃ ರಾಜಭಿಃ ಶಕ್ರ ವಿಕ್ರಮೈಃ ನಚೇವ ಸಂಗರಾಜ ರಾಜನ್ ಲೋಕದ್ವಯಧಿವೇಶವಃ. ಆಚೆ ಎಲ್ಲರೂ ಕೂಡ ಈ ಯಾದವರ ಮೇಲೆ ಬೀಳುತ್ತಾ ಇದ್ರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಹಿಂದೆ ಸರಿಬಾರದು ಅಂತ ಹೊರಟಿದ್ದಾರೆ ಯಾದವರೆಲ್ಲರೂ ಕೂಡ. ಇನ್ನ ನೋಡುತ್ತಾ ಇದ್ದಾನೆ ಕೃಷ್ಣ, ಹರಿಹಿ ಪರಾನೀಕ ಪಯೋಮುಚಾಂಬುಹು ಶಿಲೀಮುಖಾತ್ಯುದ್ಬನ ವರ್ಷ ಪೀಡಿತಂ ಸೈನ್ಯಮಾರೋಗ್ಯ ಸುರಾಸುರ ಕೃತಂ. ನೋಡಿದ ಕೃಷ್ಣ ಎಲ್ಲರೂ ಸೇರಿಕೊಂಡು ತನ್ನ ಸೈನ್ಯವನ್ನು ತೊಂದರೆ ಕೊಡೋದು ನೋಡಿ ಒಂದು ಸಲ ತನ್ನ ಶಾರಂಗ ಧನಸ್ಸನ್ನ ಕಂಕಾರ ಮಾಡುತ್ತಾ ಇದ್ದಾನೆ. ಆ ಶಬ್ದ ಕೇಳಿದ ಕೂಡಲೇ ಎಲ್ಲರಿಗೂ ಎದುರಲ್ಲಿ ನಡೆದ ಶುರುವಾಗುತ್ತದೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ಕೊಲ್ಲು, ಇಷ್ಟು ಜನ ಕೊಲ್ಲಬೇಕ, ನೀನೆಲ್ಲ ಕೊಲ್ಲೋದು, ನಾನೇ ಕಣ್ಣಿನಿಂದ ನೋಟದಿಂದಲೇ ಆಯುಷ್ಯವನ್ನ ಹರಣ ಮಾಡಿಬಿಟ್ಟಿದ್ದೆ, ಕೊಂದು ಬಿಟ್ಟಿದ್ದೇನೆ, ಸುಮ್ಮನೆ ಗೊಂಬೆಗೆ ಹೊಡಿಬೇಕು ಹೊಡಿ. ಹಾಗೆ ವಿಶೇಷವಾಗಿ ಆ ಬಾಣಗಳ ಗುಂಪು ಕೃಷ್ಣನ ಆ ಬಿಲ್ಲಿನಿಂದ ಬರ್ತಾ ಇದೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. 1,000, 10,000, 100,000 ಸೀಳಿ ಹೋಗ್ತಾ ಏಕಕಾಲದಲ್ಲಿ ಎಲ್ಲಾ ಸೈನ್ಯ 20 ಅಕ್ಷೋಹಿಣಿ ಸೈನ್ಯ ಸುತ್ತಮುತ್ತಿದೆಯಲ್ಲ, ಆ ಬಾಣಗಳು ಸುತ್ತೂ ಹೊರಡುತ್ತಾ ಇವೆ. ಬಾಣ ಬಿಟ್ಟರೆ ಎದುರಿಗೆ ಹೋಗ್ಬೇಕು, ಇಲ್ಲಕ್ಕೆ ಹೋಗುತ್ತಾ
ಹತ್ತು ದಿಕ್ಕಿಲಿ ಬಾಣ ಬರ್ತಾ ಇದೆ, ಎಲ್ಲರ ತಲೆ ಕತ್ತರಿಸಿ ಕತ್ತರಿಸಿ ಹೋಗ್ತಾ ಇದೆ. ಅವ್ರಿಗೆ ಏನಾಗ್ತಾ ಇದೋ ಗೊತ್ತಾಗ್ತಾ ಇಲ್ಲ. ಕ್ಷಣ ಮಾತ್ರದಲ್ಲಿ ಎಲ್ಲರ ತಲೆಗಳೆಲ್ಲ ಕತ್ತರಿಸಿ ಹೋಗ್ತಾ ಇದೆ. ರಕ್ತ ಪ್ರವಾಹ ಓಡಿ ಹೋಗ್ತಾ ಇದ್ದಾರೆ. ಕೃಷ್ಣ ಮಾತ್ರ ಹೊಳಿತಾ ಇದ್ದಾನೆ. ಇದ್ದ ಬಲರಾಮ ದೇವರು ಭೂತ ಹಾಕ್ಬಿಡ್ತಾ ಇದ್ದಾರೆ ಎಲ್ಲರನ್ನ. ಇಷ್ಟೆಲ್ಲ ನಡೆಯುವ ಕಾಲಕ್ಕೆ ಹೇಳ್ತಾ ಇದ್ದಾರೆ, ಬಕ್ಷಸಿ ಆಸ್ಯೆ ಲಲಾಟೆ ಚ ದಿವ್ಯಾಧ ಯದುರಂದನ. ಜರಾಸಂಧ ಬಂದ, ಜರಾಸಂಧ ಬಂದು, ಹೇ ಕೃಷ್ಣ ನಿಲ್ಲು, ನಾನು ಬಂದೆ ಬಾಬಾ, ನಿನಗೋಸ್ಕರ ಬಂದಿದ್ದೆ. ಯುದ್ಧ ಆಯಿತು. ಆಗ ಮೂರು ಬಾಣಗಳಿಂದ ಹೊಡೆದುಕೊಳ್ಳೆ ಬೀಳತಾ ಇದ್ದಾರೆ. ಇಷ್ಟೆಲ್ಲ ರೀತಿಯಲ್ಲಿ ಅವರನ್ನ ಸಲ ಬಡದು, ವಿಶೇಷವಾಗಿ ಅವರ ಎಲ್ಲ ಕುದುರೆ ಧನ ಎಲ್ಲ ತಗೊಂಡು ಬರ್ತಾ ಇದ್ದಾರೆ. ಸತ್ತಂತ ಹೆಣಗಳ ರಾಶಿ ಹಾಗೆ ಇತ್ತು. ಇವರು ಹೊರಟ ಚಿಕ್ಕ ಸೈನ್ಯ ಹಾಗೇ ತಿರುಗಿ ವಿಜಯದಿಂದ ಬರ್ತಾ ಇದೆ. ಎಲ್ಲರೂ ಕೂಡ ಕೃಷ್ಣನನ್ನ ವಿಶೇಷವಾಗಿ ಆಹ್ವಾನ ಮಾಡುತ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ತೃತೀಯೇ ಮಾಸಿ ಮೂರನೇ ತಿಂಗಳಲ್ಲಿ ಭೂಯಸ್ಥ ರಾಶ ರಾಜ ಬಾಲಭದ್ರ ಹೋಗಲಿ ದಿವಾನಿಶಂ ತಪ್ಯಮಾನ ಸ್ಮರಣ್ ಪೂರ್ವಪರಾಭವಂ. ಈ ಸಲ ನೋಡಿದ ನೀವಲ್ಲ, ತುಂಬ ಅವಮಾನ ಆಗಿತ್ತು ಕೃಷ್ಣ ಹೊಡೆದು ಕಳಿಸಿದ್ದಕ್ಕೆ. ಅದಕ್ಕೆ ಪುನಃ ಎಲ್ಲಾ ರಾಜರನ್ನ ಕರೆಕೊಂಡು ಮತ್ಸ್ಯಾನ್ನ ಮಾಲವ ಮಾಲವಾನ್ ಸ್ಥೇದೀನ್ ಗುರು ಪಾಂಚಾಲ ಕೇರಲಾನ್ ಎಲ್ಲಾ ಕಡೆಯಿಂದ ಕರೆಸಿದ. ಎಲ್ಲಾರು ಬಂದು ಕೃಷ್ಣ ನಡೆಯೋಣ, ಸೌತು ನಾರ್ತು ಎಲ್ಲ ಸೇರ್ಕೊಂಡ್ಬಿಟ್ರು. ಕೇರಲ ಎಲ್ಲರೂ ಬಂದ್ರು. ಇನ್ನ ಕುಳಿಂದ ಕುಂತಲ ಕುಂತಲ ಆವಂತಿಕ, ಇನ್ನ ಕಾಶಿ ಗಾಂಧಾರ ಸೃಂದಯಾನ್ ಕಲಿಂಗ ಕೇಕಯಾನ್ ಆಂಧ್ರಾನ್ ಕಾಶಾರಣಾನ್ ವಂಗ ಸೈಂಧವಾನ್ ಮದ್ರಾನ್ ತ್ರಿದತ್ತಾನ್ ಸೌಮೀರಾನ್ ಪಾರ್ವತೇಯಂಶ ಸರ್ವಶಃ ಆಭೂಯ ಅಕ್ಷುಣಿ ಅಕ್ಷೋಹಿಣಿ ಗಣೈನಿ ತ್ರಯೋವಿಂಶತಿ ಯುತ ತ್ರಯೋವಿಂಶತಿ ಇಪ್ಪತ್ತಮೂರು ಅಕ್ಷೋಹಿಣಿ ಸೈನ್ಯದಿಂದ ಕೂಡಿಕೊಂಡು ಬರ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೃಷ್ಣನ ಪಟ್ಟಣ ಸುತ್ತು ಡೇರೆ ಹಾಕಿ ಕೂತಿದ್ದಾರೆ. ಇನ್ನೇನು ಬೆಳಗ್ಗೆ ಅಟ್ಯಾಕ್ ಮಾಡಬೇಕು ಅಂತ ಕಾಲಕ್ಕೆ ರಾತ್ರಿ ಕೃಷ್ಣ ಆಲೋಚನೆ ಮಾಡಿದ. ಎಲ್ಲರಿಗೂ ಗೊತ್ತಾಗಿ ಏನೋ ಹೇಳಿದ. ಎಲ್ಲರೂ ಹೊರಟರು. ಬೆಳಗ್ಗೆ ಇನ್ನೇನು ಬೆಳಕು ಹರಿಬೇಕು, ಬೆಳಕು ಚೂರು ಹರಿಯುತ್ತಾ ಇದೆ. ಇವರೆಲ್ಲ ಯುದ್ಧಕ್ಕೆ ಹೊರಟೇ ಬಿಟ್ರು. ಇನ್ನ ಆಚೆಯವರು ಮಲಗೇ ಇದ್ದ, ಮಲ್ಕೊಂಡೇ ಇದ್ದಾರೆ. ಏನು ಕೃಷ್ಣ ಎಲ್ಲರೂ ಹೋಗಿ ಮಲಗಿದ್ದವರನ್ನೇ ಇಲ್ಲಿ ಏನು ಯುದ್ಧಕ್ಕೆ ಬಂದವರು ಯುದ್ಧಕ್ಕೆ ಬಾರದೇನೆ ಅವರು ಮಲಗಿದ ಕೊಲ್ಲಬಹುದಾ ಅಂತ ಕೃಷ್ಣ ಹೇಳ್ತಾನೆ. ಇವರು ಪಶುಸಮಾನರಯ್ಯ, ಪಾಪಿಗಳು. ಪಾಪಿಗಳನ್ನು ಕೊಲ್ಲಬೇಕಾದ್ರೆ ಶಿಕ್ಷೆ ಕೊಡಬೇಕಾದ್ರೆ ಏ ಬಿಸಿ ಯುದ್ಧ ಮಾಡುವಂತ ಕೊಲ್ಲಬೇಕಾಗಿಲ್ಲ. ಅವ್ರಿಗೆ ಎಲ್ಲ ಆಪತಾಯಿಗಳು ಆ ಪಾಪಿಷ್ಠರು ಕಂಡುಕೊಳ್ಳೆ ಕೊಂದು ಬಿಡಬೇಕು ಅವರನ್ನ. ಅದಕ್ಕೆ ಕೃಷ್ಣ ಹೊರಟ. ಎಲ್ಲರ ಸರಿಗೆ ಎಲ್ಲ ಕೊಂದು ಹಾಕ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಮಲಗಿದ್ದವರು ಎದ್ದು ಕೊನೆಗೆ ಅದರಲ್ಲೂ ಕೂಡ ಹಾಗೆ ಯುದ್ಧಕ್ಕೆ ಹಾರಿ ಬಂದವರು ಎಲ್ಲರನ್ನ ಕೊಂದು ಕಳಿಸಿ ಬಿಡ್ತಾ ಇದ್ದಾರೆ. ಓಡಿ ಹೋದ ಯಾರು? ಜರಾಸಂಧ. ಸ್ವಲ್ಪ ಸೈನಿಕರನ್ನ ಕೆಲವು ರಾಜರನ್ನ ಕೂಡಿಕೊಂಡು ಬಾಣಾಸುರನ ಹತ್ರ ಬರ್ತಾ ಇದ್ದಾರೆ. ಜಗಾಮಶೋಣಿತ ಪುರಂ ಬಾಣಂ ದ್ರಷ್ಟುಂ ಬಲೇಶ್ವತಂ. ಬಲಿಯ ಮಗನಾದಂತಹ ಬಾಣಾಸುರನ ಹತ್ರ ಬರ್ತಾ ಇದ್ದಾರೆ. ಬಾಣಾಸುರ ನೋಡಿದ ಬಹಳ ಮಿತ್ರಂ ಪರಾಜಿತಂ ಯುದ್ಧೇ ವಿಷ್ಣುನ ದಾನವೇಶ್ವರ ಹರಿಹರಭಕ್ತನಾದ ಹರಿಯಿಂದ ಇವನಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡು ತುಂಬಾ ವಿಶೇಷ ಅದ್ದೂರಿ ಸ್ವಾಗತ ಕೊಟ್ಟ. ಯಾರಿಗೆ? ಜರಾಸಂಧನಿಗೆ ಸ್ವಾಗತ ಕೊಟ್ಟು ಅವರಿಗೆಲ್ಲ ವಿಶೇಷವಾದ ಉಪಚಾರ ಮಾಡಿಸಿ ಸಂತೋಷವಾಗಿ ಕೂತಿರುವಾಗ ತಾನು ಹೇಳ್ತಾ ಇದ್ದಾನೆ. ಜರಾಸಂಧ ನಿಬೋಧೇ ನಮುಷ ಕತ್ತತೆಮಯ. ಏ ಜರಾಸಂಧ, ನಾನು ಸುಳ್ಳು ಹೇಳ್ತಾ ಇಲ್ಲ, ನೋಡಿದು ಈ ರಾಜ್ಯ ಎಲ್ಲ ಪ್ರಜೆಗಳು ನಿನ್ನ ಅಧೀನವಯ್ಯ, ಏನ್ ಬೇಕಾದ್ರೂ ಕೇಳ. ಅವಾಗ ಅದು ನೋಡಿ ಬಹಳ ಸಂತೋಷ ಪಟ್ಟದಂತೆ ನಾಗದ ಜರಾಸಂಧ. ಬಹಳ ಸಂತೋಷ ಆಯ್ತು ನನಗೆ. ಸರಿ ಸರಿ,
ನಾನು ಮತ್ತೆ ಯುದ್ಧಕ್ಕೆ ಹೋಗ್ಬೇಕು, ಕಳಿಸ್ತೀಯಾ ನಿನ್ನ ಸೈನ್ಯ, ಕರ್ಕೊಂಡು ಹೋಗು. ನನ್ನ ಮಂತ್ರಿಗಳು ಇದ್ದಾರೆ, ಕುಭಾಂಡ ಕುಭಕರ್ಣ ಅಂತ, ಅವ್ರನ್ನು ಕಳಿಸ್ತೇನೆ. ದಾನವರು ಇದ್ದಾರೆ, ಅವರನ್ನು ಕಳಿಸ್ತೇನೆ. ಸೈನ್ಯವನ್ನು ಕಳಿಸ್ತೇನೆ, ಹೋಗು. ನೀನು ಬರಲ್ಲ. ಯಾಕೆ ಬರಲ್ಲ? ಪೆಟ್ಟಾಗಿದೆ ನನಗೆ. ಪೆಟ್ಟ ಮೊದಲೇ ಪೆಟ್ಟು ಕೊಟ್ಟಿದ್ದ, ನಾ ಬರ. ನೀ ಬೇಕಾದ ಪೆಟ್ಟ ತಿನ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ. ಬಾಣಾಸುರ ಕರಕೊಂಡು ಬರ್ತಾ ಇದ್ದಾನೆ. ಕರಕೊಂಡು ಬಂದು ಅವರೆಲ್ಲರೂ ಸರಿ ಸೇರಿಕೊಂಡು ಮತ್ತಾ ಪೆಟ್ಟನಿಂದ ಪೆಟ್ಟು ತಿಂದ, ಮತ್ತು ಪೆಟ್ಟು ತಿಂದ. ಹೇಳ್ತಾರೆ, ಆ ರಣಾಂಗಣದಲ್ಲಿ ಕೃಷ್ಣ ಬಲರಾಮರಿಬ್ಬರು ಸ್ಮರಣೆ ಮಾಡಿದ ಕೂಡಲೇ ನಿಜಾಯುಧಗಳು ಪ್ರತ್ಯಕ್ಷ, ಚಕ್ರ ಚಕ್ರ ಗದಾದಿಗಳು, ಇವರಿಗೆ ಹಲ ಮುಸಲ ಎಲ್ಲ ಸಿದ್ಧ ಆಗ್ತಾ ಇದೆ. ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಬ್ಬರೇ ಸೇರಿಕೊಂಡು ಎಲ್ಲ ಕೋಡಿ 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 ಮಾಡಿಬಿಡ್ತಾ. ಆ ಕುಭಾಂಡ ಕೋಪಕರ್ಣರಾದರೆ ಓಡಿ ಹೋಗ್ತಾ ಇದ್ದಾರೆ. ನಾವು ಈ ತಂಟೆಗೆ ಬರಲ್ಲ ಅಂತ ಅವರು ಇದ್ದ ಕಡೆ ಅದೃಶ್ಯದ ಅವರ ಅದೃಶ್ಯ ಆಗುತ್ತೆ ನೋಡಿ. ಅವರ ಪ್ರಯತ್ನವೆಲ್ಲ ಹೇಳ್ತೇವೆ, ನಾವು ಇರಬಾರದು, ನಮ್ಮ ಭಾಷೆಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಅವರು ಹೊರಟು. ಇದ್ದ ಕೆಲವರು ಆಗಲ್ಲ, ಇಲ್ಲಿ ನಿನ್ನಿಂದ ಆಗಲ್ಲ ಜರಾಸಂಧ, ನಾವು ಹೊರಡ್ತೀವಿ ಅಂತ ಅವರ ಅದೃಶ್ಯರಾದ್ರು. ಇನ್ನು ಉಳದದ್ದು ಇವರೇ. ಅಂಥ ಕಾಲಕ್ಕೆ ಯುದ್ಧದಲ್ಲಿ ನೇಗಿರಿನಿಂದ ಅವರನ್ನ ಸೆಳೆದು ಮುಸಲ ಒಣಗೆಯಿಂದ ಹೊಡೆಯಬೇಕು ಅಂತ ಹೊರಟಿದ್ದಾರೆ. ಏನು ಮುಗಿದು ಹೋಗ್ಬೇಕು. ಅವಾಗ ಆಕಾಶವಾಣಿ ಆಗ್ತಾ ಇದೆ, ಏ ಬಲರಾಮ, ಇವರು ನಿನ್ನ ತುತ್ತಲ್ಲ ಭೀಮನ ತುತ್ತು ಅಂತ ಹೇಳಿದಾಗ ಬಿಟ್ಟು ಬಿಡ್ತಾ ಇದ್ದಾರೆ. ಸರಿ ತಗ್ಗಿಸಿಕೊಂಡು ಹೋಗ್ತಾ ಇದ್ದಾರೆ. ಬುದ್ಧಿ ಬರುತ್ತ ಬರಲ್ಲ. ಹುಳ ಹೊಡಿರಿ, ಸೀದಾ ಹೋಗಿ ದೂರ ಬೀಳುತ್ತೆ, ಮತ್ತೆ ಒಟ್ಟಿಗೆ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರ ಸುಮಧ್ವಜದಲ್ಲಿ ಹೇಳ್ತಾರೆ, ಮಣಿಮಾ ನದಕ್ರೇನೇ ನೀವ ಮಣಿಮಾ ಅಂತ ಹೇಳ್ತಾರೆ. ಅವನು ಎಷ್ಟರ ಪೆಟ್ಟು ತಿಂದು ಹೊಳೆದಕ್ಕೆ ಮತ ಬರ್ತಾ ಇರ್ತಾರೆ. ಹಾಗೆ ಇವರು ಬರ್ತಾ ಇದ್ದಾರೆ. ಸರಿ, ಇಂಥ ಇವರೆಲ್ಲರಿಂದ ಕೂಡಿಕೊಂಡ ಸ್ವಾಮಿ ಇವರ ತೊಂದರೆಗೆ ಏನು ಪರಿಹಾರ ಮಾಡಬೇಕು ಅಂದ್ರೆ, ಒಂದು ಸಲ ಇವರನ್ನ ಕರ್ಕೊಂಡು ಹೋಗಿ ಗೋಮಂತ ಪರ್ವತ ದರ್ಶನ ಮಾಡಿಸಿ ಬರೋಣ ಅಂತ ಸಂಕಲ್ಪ ಮಾಡಿದ. ಅದರೊಳಗೆ ಇನ್ನೊಬ್ಬ ಬರ್ತಾ ಇದ್ದಾನೆ. ಅವರನ್ನು ಏನಂತ ಕರೀತಾರೆ? ಕಾಲಯವನ. ಕಾಲಯವನ ಪುರೋಹಿತನ ಮಗ, ಪುರೋಹಿತನ ಮಗ ಕಾಲಯವನ. ಈ ಎಲ್ಲ ಹುಟ್ಟುಗಳು ಹರಿವಂಶದಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾರೆ. ಅವನಿಗೆ ಕೃಷ್ಣ ಅಂದ್ರೆ ಬಹಳ ಸಿಟ್ಟು, ವರ ಪಡೆದಿದ್ದ ಕೃಷ್ಣನ ಕೊಲ್ಲಬೇಕೆಂಬ ವರ ರುದ್ರದೇವರಿಂದ. ಅದಕ್ಕೆ ಕಾಲಯವನು ಬಂದ, ಇಲ್ಲಿ ಜರಾಸಂಧನು ಬರ್ತಾ ಇದ್ದಾರೆ. ಇಷ್ಟರೊಳಗೆ ಕೃಷ್ಣ ನೋಡಿದ, ತನ್ನ ಮಂತ್ರಗಳನ್ನೆಲ್ಲ ಕರೀತಾ ಇದ್ದಾರೆ. ಕರೆದು, ಈ ಜರಾಸಂಧನ ಕಾಟ ನಮ್ಮವರಿಗೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಈ ಜರಾಸಂಧನಿಂದ ನಮ್ಮವರಿಗೆ ಕಾಟ ಆಗಬಾರದು, ಏನು ಮಾಡಬೇಕು? ನನಗೆ ಸ್ವಲ್ಪ ತಲೆ ಹೊಡಿತಾ ಇಲ್ಲ. ಹೇಳ್ತೀರಾ, ನೀವೆಲ್ಲ ಮಂತ್ರಿಗಳಲ್ವಾ ಅಂದ್ರೆ ಎಲ್ಲರಿಗೂ ಹೌದು ಹೌದು, ಪಾಪ ಕೃಷ್ಣನಿಗೆ ತೋರ್ತಾನೆ ಇಲ್ಲ ಅಂತ. ಉತ್ಸವ ಉತ್ಸವನೇ ಅಂದುಕೊಂಡಂತೆ, ಅಯ್ಯೋ ಕೃಷ್ಣನಿಗೆ ಹೇಳಿ ಸಹಾಯ ಮಾಡಬೇಕು. ಕೊನೆಗೆ ನಿಲ್ಲಿತ್ತ ಇದ್ರ ಮುಂದೆ, ನಾನು ಮೋಸ ಹೋದೆ ಕೃಷ್ಣನ ಮುಂದೆ, ಅವನಿಗೆ ಗೊತ್ತಿರದ್ದೇನಿಲ್ಲ, ನನಗೂ ಭ್ರಾಂತಿ ಬರುವಂತೆ ಮಾಡಿದ. ಹಾಗೆ ಅವಾಗ ಉತ್ಸವ ಹೇಳ್ತಾನೆ, ಕೃಷ್ಣ ನಾವು ನೆಲದ ಮೇಲೆ ಇದ್ದೇವೆ, ಯಾವಾಗೂ ಬರ್ತಾ ಇರ್ತಾರೆ, ಸಮುದ್ರದ ಮಧ್ಯೆ ಇದ್ರೆ ಆಯ್ತಲ್ಲ, ನೀವು ಸೈನ್ಯ ಬರೋದೇ ಇಲ್ಲ, ನಮ್ಮವರಿಗೆ ಕಾಟ ಇರಲ್ಲ ಅಂದಾಗ ಕೃಷ್ಣ ಬುದ್ಧ ಶಕ್ತಿ ಹೇಳ್ತಾನೆ, ನಿನ್ನಂತ ಮಂದಿ ಇರಬೇಕು ಉದ್ದವ, ಎಂತ ಒಳ್ಳೆ ಆಲೋಚನೆ ಕೊಟ್ಟಿದ್ದೀಯ. ಆದರೆ ಅಕ್ಕರೊಳಗೆ ಗರುಡ ದೇವರು ಬಂದಾಗ ಈ ಆಲೋಚನೆ ಬರಲಿಕ್ಕೆ ಮೊದಲೇ ಗರುಡ ದೇವರಿಗೆ ಕೃಷ್ಣ ಬರಬೇಕು ಅಂತ ಹೇಳಿ ಕಳಿಸುತ್ತ. ಹೇಳಿದ ಕೂಡಲೇ ಗರುಡ ದೇವರು ಬಂದರು. ಕೃಷ್ಣ ಹೇಗೆ ಇಷ್ಟೆಲ್ಲ ಜನ ಶಿಫ್ಟಿಂಗ್, ಹೌಸ್ ಶಿಫ್ಟಿಂಗ್, ಪಟ್ಟಣ ಶಿಫ್ಟಿಂಗ್, ಹೇಗೆ ನೀವು ಮಾಡಬೇಕು? ಅವಾಗ ಹೇಳ್ತಾರೆ, ಯೋಗ ಶಕ್ತಿಯಿಂದ ಭಗವಂತ ಒಂದು ಕ್ಷಣದಲ್ಲಿ ಅಲ್ಲಿ ವಿಶೇಷವಾಗಿ ವಿಶ್ವಕರ್ಮನಿಂದ ನಿರ್ಮಾಣ ನಿರ್ಮಾಣ ಆದ ಕೂಡ ರಾತ್ರೋರಾತ್ರಿಯಲ್ಲಿ ಯೋಗ ತನ್ನ ವಿಶೇಷವಾದ ಶಕ್ತಿಯಿಂದ ಇಡೀ ಜನ ಅಲ್ಲಿ ಒಂದು ಕ್ಷಣ ಪ್ರತ್ಯಕ್ಷ. ಇದೇ ಆಶ್ಚರ್ಯ ದೇವರಲ್ಲಿ ಅಂತ. ಯಾಕೆ ಹನುಮಂತ ಮೊದಲಾದ ಕೋಟಿ ಕೋಟಿ ಕಪಿ ಸೈನ್ಯ ಬಿಲದಲ್ಲಿ ಹೋಗ್ತಿರುತ್ತಾರೆ. ಆ ಬಿಲದ ಏನು ಬಿಲ ಅಂದ್ರೆ, ಆ ಬಿಲದಲ್ಲಿ ಒಬ್ಬರೇ ಹೋಗ್ಲಿಕ್ಕೆ ಸಾಧ್ಯ,
ಕತ್ತಲು ಮಾರ್ಗ, ಒಬ್ಬರನ್ನೊಬ್ಬರು ಹಿಡ್ಕೊಂಡು ಜೈಲಿನ ತರ ಇಳಿಬೇಕು. ಎಷ್ಟು ಕೋಟಿ ಕೋಟಿ ಕಪಿಗಳ ಹಿಂದ ಬಿಲದಲ್ಲಿ ಇಳಿಯೋದ್ರೊಳಗೆ ಒಂದು ತಿಂಗಳ ಮೇಲೆ ಆಗ್ತದೆ. ಆ ಬಿಲದಲ್ಲಿ ಹೋದರೆ ಎಲ್ಲ ಚೆನ್ನಾಗಿತ್ತು. ಸ್ವಯಂಪ್ರಭಾ ಅಂತ ಹೆಣ್ಣು ಮಗಳು ಯೋಗಿ ಇದ್ಲು, ಯೋಗಿನಿ, ಆಕೆ ಎಲ್ಲ ತಿನ್ಲಿ ಕೊಟ್ಟು ಚೆನ್ನಾಗಾಯಿತು. ಅವಾಗ ಶುರುವಾಯಿತು. ಮತ್ತ ಈ ಬಿಲದಿಂದ ಹೊರಟು ಮತ್ತೆ ಆ ಸಮುದ್ರ ಹತ್ರ ಹೋಗ್ಬೇಕಾದ್ರೆ ಗತಿ ಏನಯ್ಯ, ಮತ್ತೆಲ್ಲ ಹೋಗ್ಬೇಕು ನಾವು ಅಂತಾಗ ಆಕೆ ಹೇಳ್ತಾಳೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ನೀವ್ಯಾಕ್ ಚಿಂತೆ ಮಾಡ್ತೀರಾ? ಎಲ್ಲ ಕಪಿಗಳು ಕಣ್ಣು ಮುಚ್ಚಿ, ಒಬ್ಬರ ಕೈ ಒಬ್ಬರು ಹಿಡಿ, ಕೊನೆಗೆ ನನ್ನ ಕೈ ಹಿಡಿದು. ಒಬ್ಬರು ಆಕೆ ಕೈ ಹಿಡಿದ್ರು, ಎಲ್ಲರ ಕೈ ಒಬ್ಬರೊಬ್ಬರು ಹಿಡ್ಕೊಂಡ್ರು, ಎಲ್ಲರೂ ಕಣ್ಣು ಮುಚ್ಚಿದ್ರು. ಹೇಳಿದ್ರು ಆಕೆ ಒಬ್ಬರು ಕಣ್ಣು ತೆಗೆದ್ರೆ ಎಲ್ಲರೂ ಓಡಿಬಿಡ್ತಾರೆ, ಯಾರು ಕಣ್ಣು ತೆಗಿಬಾರದು. ಕಣ್ಣು ಮುಚ್ಚಿದರೆ ಮಾರನೇ ಕ್ಷಣದಲ್ಲಿ ಸಮುದ್ರ ದಡದಲ್ಲಿ ಎಲ್ಲರೂ ಇದ್ದಾರೆ. ಏನು ಎಂಥ ಹಿಂದೂ ಕೋಟಿ ಇಟ್ಟು ಕೋಟಿ ಇಟ್ಟು ಕೋಟಿ ಇಟ್ಟು ಹೋಗ್ತಾರೆ. ಅಷ್ಟು ಜನ ಒಂದು ಸಲ ಬರಬೇಕಾದ್ರೆ ಆಕೆಯ ತಾಕತ್ತೆ ಹೇಗಿರಬೇಕು? ಆಕೆಯ ತಾಕತ್ತೆ ಹಾಗಿದ್ರೆ ಜುಜುಬಿ ಮಥುರಾ ಪಟ್ಟಣದಲ್ಲಿರುವವರನ್ನೆಲ್ಲ ಯೋಗ ಶಕ್ತಿಯಿಂದ ಸ್ವಾಮಿಯಲ್ಲಿ ಕಳಿಸಿದ್ದೇನು ಆಶ್ಚರ್ಯ. ಮಥುರಾ ಪಟ್ಟಣದಲ್ಲಿ ಯಾರು ಇಲ್ಲ, ಕೃಷ್ಣ ಬಲರಾಮರು ಇಡೀ ಪಟ್ಟಣಕ್ಕೆ ಒಂದು ಪಿಳ್ಳೆ ಇಲ್ಲ. ಅವಾಗ ಹಾಲಯವನ ಒಂದು ಕಡೆಯಿಂದ ಬರ್ತಾ ಇದ್ದಾನೆ, ಇನ್ನೊಂದು ಕಡೆಯಿಂದ ದುರಾಸಂಧ ಬರ್ತಾ ಇದ್ದಾನೆ. ಎಲ್ಲಾ ರಾಜರನ್ನು ಕೂಡಿಕೊಂಡು ಅವಾಗ ಕೃಷ್ಣ ನೋಡ್ತಾನೆ ಈ ಕಾಲಯವನಿಗೆ ಕೃಷ್ಣ ಹೇಗಿರ್ತಾನೆ ಅಂತ ಗೊತ್ತಿಲ್ಲ. ದೇವರ ಪರಿಚಯ ಆಗ್ಬೇಕಲ್ಲ, ಯಾರು ಮಾಡಿಸ್ಬೇಕು? ಅವಾಗ ನಾರದರು ಕಾಣಿಸ್ತಾರೆ. ನಾ ಹೇಳ್ತೀನಿ, ಬಾ, ದುಷ್ಟರಿಗೂ ದೇವರ ಪರಿಚಯ ಮಾಡಿಕೊಟ್ಟದ್ದು ನಾರದ. ನಾರದ ಕೃಷ್ಣ ಅಂತ ಹೇಗಿರ್ತಾನೆ, ನಾಲ್ಕು ಕೈ ಇರುತ್ತೆ, ನೀಲಿ ಬಣ್ಣ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿರ್ತಾನೆ ನೋಡು, ಬಹಳ ಚೆನ್ನಾಗಿರ್ತಾನೆ, ವನಮಾಲೆ ಹಾಕೊಂಡಿರ್ತಾನೆ, ಶಂಖ ಚಕ್ರ ಎಲ್ಲ ಹಿಡ್ಕೊಂಡಿರ್ತಾನೆ, ಇವನೇ ನೋಡು ಕೃಷ್ಣ ಅಂತ ಹೇಳಿರ್ತಾನೆ. ಅದೇ ಹುಡುಕ್ತಾ ಇರ್ತಾನೆ ಕಾಲಯವನ. ಅಷ್ಟರೊಳ ಕೃಷ್ಣ ಒಬ್ಬನೇ ತಾನು ಅಲ್ಲಿಂದ ಹೊರಡತಾ ಹೊರಗೆ ಕೃಷ್ಣ ಬಂದ ಕೂಡಲೆ ಸರೆಂಟ್ ಆಗಿ ಹೋಗ್ತಾ ಇದ್ದಾನೆ. ಅವಾಗ ನೋಡಿದ, ಏನು ಕೃಷ್ಣ ಗುರುತು ಹಿಡಿದ, ಹೇಗೆ ಎಂದು ಹೇಳ್ತಾರೆ, ಅತಿ ಸುಂದರ ನೀಲಿ ಬಣ್ಣದ ಅತಿ ಸುಂದರ ಹೊರಡತಾ ಇದ್ದಾನೆ ಅಂತ ಈ ರೀತಿಯಾಗಿ ವಿಶೇಷವಾಗಿ ಅಂದುಕೊಂಡು ಆತನ ನೋಡ್ತಾ ಇದ್ದಾನೆ. ಓಹೋ ಓಡಿ ಹೋಗ್ತಾ ಇದ್ದಾನೆ ಎಂದು ತಿಳಿದಾನು. ಹಿಂದೆ ಹೊರಟ ಸೈನ್ಯವನ್ನೆಲ್ಲ ಬಿಟ್ಟ ತಾನು ಹೊರಟ. ಹೊರಟಾಗ ಹಿಂದೆ ಬರ್ತಾ ಇದ್ದಾನೆ ಎಂದು ಗೊತ್ತಾದ ಕೂಡಲೇ ಬಿಟ್ಟ ಓಡಿಸು, ಅವನು ಓಡಿಸು. ಓಡಿ 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 ಎಲ್ಲಿಗೆ? ಮುಚುಕುಂದ ಮಹಾರಾಜನ ಗುಹೆಗೆ ಹೋದ. ಅಲ್ಲಿಗೆ ಹೋಗಿ ಕೃಷ್ಣ ಒಡಗೆ ಅದೃಷ್ಟನಾದ. ಮುಚುಕುಂದ ಆದ ಮಲಗಿದ್ದ. ಇವಾಗ ಬಂದ, ಓ ಕೃಷ್ಣನೇ ಮತ್ತು ಮನೆಗೆ ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಬಂದ. ಮುಚುಕುಂದ ರಾಜ ಎದ್ದ, ನೋಡಿದ, ಇವಾಗ ಸುಟ್ಟು ಬಿದ್ದ. ಆಗ ನೋಡಲ್ಲ ಏನದು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕೃಷ್ಣ ಮುಚುಕುಂದ ಮಹಾರಾಜನಿಗೆ ದರ್ಶನ ಕೊಡ್ತ. ದರ್ಶನ ಕೊಟ್ಟಾಗ ಮುಚುಕುಂದ ಮಹಾರಾಜ ಕಣ್ಣು ತೆಗೆಯಲಿಕ್ಕಾಗ್ತಾ ಇಲ್ಲ, ಅಷ್ಟು ಕಣ್ಣು ತುಂಬುವ ಕಾಂತಿ. ಸ್ವಲ್ಪ ಹೊತ್ತಾದ ಮೇಲೆ ಕಾಂತಿ ಕಣ್ಣಿಗೆ ತಡೆಯುತ್ತಾ ಇದೆ. ನೋಡುತ್ತಾನೆ, ಅದ್ಭುತ ಸುಂದರ ಮೂರ್ತಿ ಕಾಣ್ತಾ ಇದೆ. ಅವಾಗ ಕೇಳುತ್ತಾನೆ, ಎಷ್ಟು ಚೆನ್ನಾಗಿದೆ ಮಾತುಗಳು, ಹೇಳ್ತಾನೆ, ಯಾರಯ್ಯ ನೀನು, ಈ ಕಾಡಿನಲ್ಲಿ ತಿರುಗ್ತಾ ಇದೀಯಾ, ಎಷ್ಟು ಚೆನ್ನಾಗಿದೆಯಾ, ಯಾವ ದೇವತೆಯೋ ಯಾರು, ನನಗೆ ಅರ್ಥ ಆಗ್ತಾ ಇಲ್ಲ. ಈ ಕಲ್ಲು ಮುಳ್ಳು ಇರುವ ಭೂಮಿಯಲ್ಲಿ ಪದ್ಯ ಪದ್ಮ ಪಲಾಶಾಭ್ಯ, ಈ ಪದ್ಮದ ದಳಗಳಂತೆ ನಿನ್ನ ಕಾಲು ತುಂಬಾ ತೆಳ್ಳಗಿದೆ, ಅದರಿಂದ ಈ ಮುಳ್ಳಿನ ಭೂಮಿಯಲ್ಲಿ ಹೇಗೆ ಬೆಳೀತಾ ಇದೆಯಾ? ಅದು ನೋಡಿ ಈಗ ಸುತ್ತಾರೆ, ಅಯ್ಯೋ ಈ ಕಾಲು ಸುತ್ತಲ್ಲ ಅಂತ ಈಗ ಸುಸ್ತಾ ಇದೆ, ಅಷ್ಟು ಸುಂದರ ಪಾದ. ಅಷ್ಟೆಲ್ಲ ಕೇಳಿದುಕೊಳ್ಳೆ ಕೃಷ್ಣ ಹೇಳಿದ್ದಾನೆ, ನಾನು ಕ್ಷತ್ರಿಯ ಯದುವಂಶದಲ್ಲಿ ಬಂದಿದ್ದೇನೆ, ಕೃಷ್ಣ ಅಂತ ನನ್ನ ಹೇಳುತ್ತಾರೆ, ನಿನ್ನ ಹೆಸರೇನು ಅಂತ ಕೇಳಿರ್ತಾರೆ. ನಾನು ತುಂಬಾ ಹೆಸರುಗಳಿವೆ, ಯಾವ್ದು ಹೇಳಿ ನಿಮ್ಗೆ, ಅದರ ಮಧ್ಯೆ ಸದ್ಯಕ್ಕೆ ನನ್ನ ಕೃಷ್ಣ ಅಂತ ಕರೀತಾರೆ ಎಂದು ಉತ್ತರ ಕೊಡುತ್ತಾರೆ. ಇಷ್ಟು ಉತ್ತರ ಕೊಟ್ಟ ಮೇಲೆ
ಅರ್ಥ ಆಯಿತು ದೇವ ಅಂತ ತನ್ನ ಪರಿಚಯ ಮಾಡಿಕೊಟ್ಟ, ಒಳ್ಳೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಆತನಿಗೆ ಪೂರ್ಣ ಅನುಗ್ರಹವನ್ನ ಮಾಡಿ ಕಳಿಸಿಕೊಡ್ತಾ ಇದ್ದಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಇಕ್ಷ್ವಾಕು ಕುಲೆ ಜಾತಃ ಮಾಂಧ್ರಾತೃ ತನಯೋ ಮಹಾನ್ ಮುಚುಕುಂದ ಇತಿ ಖ್ಯಾತಃ ಬ್ರಹ್ಮಣ್ಯ ಸತ್ಯಸಂಗರಃ. ಬಹಳ ಒಳ್ಳೆ ಭಗವಂತನನ್ನೇ ಚಿಂತನೆ ಮಾಡತಕ್ಕಂತಹ ಮಹಾನುಭಾವ ಈತನ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಡ್ತಾ ಬರ್ತಾ ಇದ್ದ. ದೇವತೆಗಳು ಬಂದು ಮುಚುಕುಂದ ಮಹಾರಾಜನನ್ನು ಕೇಳುತ್ತಾ ಇದ್ದಾರೆ, ದೈತ್ಯರಂತೆ ಯುದ್ಧ ಮಾಡಬೇಕು, ನಿಮ್ಮಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಬ್ರಹ್ಮದೇವರು ಹೇಳಿದ್ದಾರೆ, ಆದ ಕಾರಣ ನೀವು ಬಂದು ಯುದ್ಧ ಮಾಡಬೇಕು ಅಂದಾಗ ದೇವತೆಗಳಿಗಾಗಿ ದೈತ್ಯರಿಂದ ಯುದ್ಧ ಮಾಡಲಿಕ್ಕೆ ಬಂದ ಮುಚುಕುಂದ ರಾಜ. ಎಷ್ಟು ಅಂದ್ರೆ ಹೇಳ್ತಾ ಇದ್ದಾರೆ, ತುಂಬಾ ಕಾಲ ಯುದ್ಧ ಮಾಡಿದ್ರು, ದೇವಮಾನದ ಲೆಕ್ಕದಿಂದ ಅನೇಕ ವರ್ಷಗಳು ಯುದ್ಧ ಮಾಡಿದ್ರು, ಸುಸ್ತಾಗಿದೆ, ದೈತ್ಯರು ಸೋತರು, ಬಂದ ರಾಜ. ಇಲ್ಲಿ ಗುಣಚಿಂತನ ಅಂತ ಹೇಳ್ತಾರೆ, ಏನದು? ಈ ರಾಜ ಬಂದು ಎದುರಿಗೆ ನಿಂತಾಗ ದೇವತೆಗಳು ಕೇಳ್ತಾ ಇದ್ದಾರೆ, ಏನಯ್ಯ ನಮಗಾಗಿ ಯುದ್ಧ ಮಾಡ್ತಾ ಇದೀಯಾ? ಹೆಂಡತಿ ಮಕ್ಕಳು ನೆನಪಾಗಿಲ್ವಾ ನಿನಗೆ? ನಾವು ಹೋಗ್ತೀವಿ, ಯಾರಾದ್ರೂ ಸಹಾಯ ಮಾಡಬೇಕಾದ್ರೂ ಹೋಗ್ತೀವಿ, ಪಕ್ಕದಲ್ಲಿ ಫೋನ್ ಹೋಗಿರುತ್ತೆ, ಸಹಾಯ ಮಾಡ್ತಾನೆ ಫೋನ್ ಮಾಡ್ತಾ ಇರ್ತೀವಿ, ಏನು ಹೇಗಿದ್ದೀರಿ ಏನು ಅಂತ ನಮ್ಮವರನ್ನ ವಿಚಾರ ಮಾಡ್ತಾನೇ ಇರ್ತೀವಿ. ಒಂದು ಕಡೆ ಅರ್ಧ ಮನೆಯಲ್ಲೇ ಇರ್ತೀವಿ, ಅರ್ಧ ಅವರು ಸಹಾಯ ಮಾಡ್ತಾ ಇರ್ತೀವಿ. ಆದರೆ ಈಗ ಯುದ್ಧಕ್ಕೆ ಹೋದವ ಹೆಂಡತಿ ಮಕ್ಕಳ ಕುರಿತು ಆಲೋಚನೆ ಮಾಡಿಲ್ಲ, ಕೇವಲ ದೇವತೆಗಳಿವರು ಹರಿ ಪ್ರತಿಮೆಗಳು, ಅವರು ಕೇಳಿದ್ದು ಮಾಡೋದೇ ಹರಿಪೂಜಾ, ಹೇಗೆ ಮನಸ್ಸು ಬೇರೆ ಕಡೆ ಇಡದೆ ಆ ರೀತಿಯಾಗಿ ಯುದ್ಧ ಮಾಡುತ್ತಾ ಇದ್ದಾನೆ. ಹೆಂಡತಿ ಮಕ್ಕಳು ಏನಾಗಿದ್ದಾರೋ ನೋಡಲಿಲ್ಲ, ಅಷ್ಟು ಯುದ್ಧ ಮಾಡೋ ಕಾಲಕ್ಕೆ ಆ ಯುದ್ಧದಲ್ಲಿ ಮುಳುಗಿದ ಈತನಿಗೆ ಇಲ್ಲಿ ಕಳೆದೋಗ್ಬಿಟ್ಟಿದೆ ಕಾಲವೆಲ್ಲ, ಆತನ ಹೆಂಡತಿ ಮಕ್ಕಳು ಸತ್ತೋಗಿದ್ದಾರೆ, ಮುದುಕರಾಗಿ ಸತ್ತೋಗಿದ್ದಾರೆ, ಅಲ್ಲ ರಾಜ್ಯವೂ ಹೊರಟೋಗಿದೆ, ಏನೂ ಇಲ್ಲ ಇಲ್ಲಿ. ಅದನ್ನೇ ಹೇಳ್ತಾರೆ ದೇವತೆಗಳು, ನಿಂದು ಅಂತ ಏನು ಉಳಿಲಿಲ್ಲ, ಏನ್ ಬೇಕು ಕೇಳು, ಎಷ್ಟು ದುಃಖ ಆಗ್ಬೇಕು ಅಲ್ಲ, ನಿಮಗಾಗಿ ನಾವು ಯುದ್ಧ ಮಾಡ್ತಾ ಇದ್ರೆ ನಮ್ಮವ್ರು ನೀವು ಸ್ವಲ್ಪ ಕೇರ್ ಟೇಕಿಂಗ್ ಮಾಡ್ಬೇಕಲ್ಲ, ಏನೂ ಮಾತಿಲ್ಲ, ದೊಡ್ಡವರು ಮಹಾನುಭಾವರು ಅವರು ನೋಡಿಕೊಡ್ತಾರೆ, ಆ ಯುದ್ಧ ಮಾಡಿದ್ರಿಂದ ಅವರ ಹೆಂಡತಿ ಮಕ್ಕಳು ಪಿತೃಗಳು ಎಲ್ಲರೂ ಸಂತತಿ ಮೊದಲೇ ಆಗ್ಬಿಟ್ಟಿದೆ, ದೇವತೆಗಳ ಪ್ರೀತಿಗಾಗಿ ಒಂದು ಚೂರು ತಮ್ಮವರ ಕುರಿತು ಆಲೋಚನೆ ಮಾಡದೆ ದೊಡ್ಡವರಿದ್ದಾರೆ ಅಂತ ಹೋಗಿದ್ದಕ್ಕೆ ಆಯಿತು. ಅದಕ್ಕೆ ದೇವತೆಗಳು ಖುಷಿಯಾಗ್ಬಿಟ್ಟಿದೆ, ಎಲ್ಲರೂ ಸಂತೋಷ ಆಗಿದೆ, ಏನು ಬರಬೇಕು ಕೇಳು. ಅದಕ್ಕೆ ಕೇಳ್ತಾನೆ, ನನಗೆ ಹರಿ ಪೂಜಾ ಅಂತ ಯುದ್ಧ ಮಾಡಬೇಕು ಅಂತ ಗೊತ್ತಷ್ಟೇ ಹೊರತು ಇದಕ್ಕೇನೋ ಫಲ ಆಸೆ ಪಟ್ಟು ನಾನು ಮಾಡಲಿಲ್ಲ. ನೀವೆಲ್ಲ ಸಂತೋಷ ಪಟ್ಟಿದ್ದೀರಾ? ಹೌದು, ಬಹಳ ಸಂತೋಷ ಆಗಿದೆ ನನಗೆ, ಸಾಕು ನನಗೆ ಅಂತ. ಇಲ್ಲ, ಏನೋ ಒಂದು ಕೇಳು, ದೊಡ್ಡವರು ಕೇಳ್ತಾ ಇದ್ದೀರಾ, ಕೇಳಬೇಕು, ಇದು ಕೇಳಿದ್ರೆ ತಪ್ಪಲ್ಲ, ಅದಕ್ಕೆ ಕೇಳ್ತಾ ಇದ್ದೀರಿ. ಏನು ಅಂದರೆ ತುಂಬಾ ಶ್ರಮ ಆಗಿದೆ ನನಗೆ ಯುದ್ಧದಲ್ಲಿ, ಈ ಶ್ರಮ ಹೋಗ್ಲಿಕ್ಕೆ ಚೂರು ಮಲಗ್ತೇನೆ, ಯಾರು ಅಡ್ಡಿ ಮಾಡದ ಜಾಗದಲ್ಲಿ ಮಲಗ್ತೇನೆ, ಯಾರಾದರೂ ನನ್ನ ಎಬ್ಬಿಸಿದ್ರೆ ಸುಟ್ಟ ಗೋಧಿ ಆಗ್ಬೇಕಷ್ಟೇ, ಅಷ್ಟೇ ಅಲ್ಲಪ್ಪ ಮಲಗು. ಎಷ್ಟು ವರ್ಷಗಳ ಕಾಲ ಮಲಗಿದ ಮಹಾನುಭಾವ, ಮಲಗೇ ಬಿಟ್ಟಿದ್ದ. ಆದ್ರೆ ಹೇಳ್ತಾರೆ, ನಾವು ದೇವರನ್ನ ಮರೆಯಬಹುದು, ದೇವತೆಗಳನ್ನ ಮರೆಯಬಹುದು, ದೇವತೆಗಳು ನಮ್ಮನ್ನ ಮರೆಯಲ್ಲ, ದೇವರು ಮರೆಯಲ್ಲ. ಆತ ಮಾಡಿದ ಉಪಕಾರ ನದೇವ ತೋಷಣಂ ಮೃಥ, ದೇವತೆಗಳು ಈತ ಮಲಗಿದ್ರು ಈತನ ಎಬ್ಬಿಸಬೇಕು ಅಂತ ದೇವರಲ್ಲಿ ಸತತ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಈ ಜೀವಿನ ಉದ್ಧಾರ ಮಾಡೋ ಹೊರಿಯೇ. ಅವಾಗ ಸ್ವಾಮಿ ಆತನ ಅನುಗ್ರಹ ಮಾಡಲಿಕ್ಕೆ ತಾನಾಗಿ ದರ್ಶನ ಕೊಡತಾ ಇದ್ದಾನೆ. ಕಾಲಿವರನ್ನು ನಲ್ಲೇ ಪೂರಿ ಮಾಡಬಹುದಾಗಿತ್ತು, ಇವರ ಮೂಲಕ ಮಾಡಿಸಿ ಅಂದ್ರೆ ನೋಡಿ, ಒಂದು ಇಡೀ ಮಲಗಿದ್ದು ದೇವತೆಗಳ ಪೂಜಾ ಮಾಡಿ ಮಲಗಿ ಎದ್ದ ಕೂಡಲೇ ಹರಿ ಪೂಜಾ ಆಯಿತು, ದೇವ ದ್ವೇಷಿಯ ದಹನ ಮಾಡಿದರು, ಅದರಿಂದ ಎಷ್ಟು ಪುಣ್ಯ ಬಂತು, ಭಗವಂತ ಅನುಗ್ರಹ ಮಾಡುತ್ತಾ ಇದ್ದಾರೆ. ಹೇಳ್ತಾರೆ
ಯಜಮಾನ ಕೇಳುತ್ತಾನೆ, ಓ ಭವಾನಿಯ ಸಂಪ್ರಾಪ್ತ ಗಿರಿನೇ ಗಿರಿಗರ್ಭರೇ ಪದ್ಯಾನ್ ಪದ್ಮ ತಲಾಭಾಭ್ಯಾಂ ವಿದರಸಿ ಗುರುಕಂಠಕ್ಕೆ. ತುಂಬಾ ಮುಳ್ಳುಯ್ಯ, ನೀವು ಕಾಲಿ ಹೇಳ್ತಿರುತ್ತಾ ಇದೆಯಾ ಅಂತ ಎಲ್ಲ ಕೇಳಿದುಕೊಡರೆ ಅವಾಗ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮಾಭಿಧಾನಿ ಸಂತಿ ವೇಂಗ ಸಹಸ್ರಶಃ, ಸಾವಿರಾರು ರೂಪಗಳು ತಗೊಂಡಿದ್ದೇನೆ, ಸಾವಿರಾರು ಹೆಸರು ನನಗಿದೆ. ದಶಕ್ಕಂತೆ ಅನುಸಂಖ್ಯಾತು ಅನಂತತ್ವಾತ್ ಮಹಾಭಿ. ಇಲ್ಲಿ ವಿಚಾರ ಬರ್ತಾ ಇದೆ, ಆ ನನ್ನ ಅವತಾರಗಳು ರೂಪಗಳೆಲ್ಲ ಕೂಡ ಅನಂತವಯ್ಯ, ಎಣಿಸಲಿಕ್ಕೆ ಸಾಧ್ಯವಿಲ್ಲ, ಅನಂತದ್ರಿಂದ ನನಗೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಸಂಶಯ ಬರುತ್ತೆ. ದೇವರು ಅನಂತ, ಆ ಅನಂತನಾದ ದೇವರ ರೂಪಗಳು ದೇವರಿಗೆ ಪರಿಚಯ ಇದೆಯಾ ಇಲ್ವಾ? ಇಲ್ಲಿ ಹೇಳ್ತಾನೆ ನನಗೇ ಇಲ್ಲ, ಅನಂತತ್ವ ಅನುಸಂಖ್ಯಾತ ಮಮಾಪಿಹಿ ನ ಶಕ್ತಂತೆ, ನನಗೂ ಎಣಿಸಲಿಕ್ಕಾಗಲ್ಲ ನನ್ನ ರೂಪಗಳು ಅಂತ ಹೇಳಿದ್ರೆ ಅವಾಗ ದೇವರಿಗೆ ಅಜ್ಞಾನವಂತಲ್ಲ, ತನ್ನದೇ ರೂಪಗಳು ತನಗೆ ಗೊತ್ತಿಲ್ಲ ಎಷ್ಟು ಅಂದ್ರೆ ದೇವರ ಮಾತಾಗಿದೆ. ಅದಕ್ಕೆ ಒಂದು ಉತ್ತರ ವಾದಿರಾಜರು ಕೊಡ್ತಾರೆ, ಇಲ್ಲ ದೇವರು ತನ್ನನ್ನ ಅನಂತ ಅಂತ ಕರೆದಿದ್ದಾನೆ ಅಂತ ಹೇಳಿದ್ರು. ಅಂದ್ರೆ ತನ್ನ ರೂಪಗಳು ಎದುರಿಸಲಿಕ್ಕಾಗಲ್ಲ ಅಂತ ನೀವು ಒಪ್ತೀರಾ ಅಂತ ಹೇಳಿದರೆ ಅವರ ಭಾವ ಜಗನ್ನಾಥದಾಸರು ಹೇಳಿದ್ರು. ಯಾಕೆ ಅಂದ್ರೆ ಹೇಳಿದ್ರೆ ವಾದಿರಾಜರ ಪೋಷಕೊಪ್ಪುವ ಹರಿಕಥಾಂಬದ ಸಾರ ಕೇಳಿದರು ಅಂದ್ರಲ್ಲ, ಅಲ್ಲಿ ಹರಿಕಥಾಂಬದ ಸಾರಕಾರ ಹೇಳ್ತಾರೆ, ಏನ್ ಹೇಳ್ತಾರೆ, ತನ್ನ ಆದ್ಯಂತ ಮಧ್ಯಗಳ ಅರಿವ ಸರ್ವಜ್ಞ, ತನ್ನ ರೂಪಗಳ ಗುಣಗಳ ಆದ್ಯಂತ ಮಧ್ಯಗಳು ಗೊತ್ತು ಅಂತ ಹೇಳ್ತಾರೆ. ಎಲ್ಲ ಗೊತ್ತು ಅಂದರೆ ತನ್ನ ರೂಪಗಳೆಷ್ಟು, ಎಲ್ಲರಿಗೂ ಇದು ಅನಂತ ಅಂತಾನೆ ದೇವರು ತಿಳಿದಿದ್ದಾರೆ. ಸರಿ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕಾಲತ್ರಯೋಪನ್ನಾನಿ ಜನ್ಮ ಕರ್ಮಾಣಿ ಮೇಲ್ರೂಪ ಅನುಕ್ರಮಂತೋ ನೈವಾಂತಂ ಗಚ್ಚಂತಿ ಪರಮಋಷಯ. ಮೂರು ಕಾಲ, ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ನಾನು ಎಷ್ಟು ರೂಪಗಳು ಧಾರಣೆ ಮಾಡುತ್ತೇನೋ ಅದನ್ನ ಎಣಿಸಲಿಕ್ಕೆ ಹೊರಟಂತ ಋಷಿಗಳು ಜ್ಞಾನಿಗಳೆಲ್ಲ ಯೋಚಿಸುವಲ್ಲಿ ಅವರಿಗೆ ಅಂತ್ಯ ಕಂಡಿಲ್ಲ, ಒಂದೊಂದೊಂದೊಂದು ಹಾಗೆ ಕಾಣ್ತಾ ಇದೆ. ಅವಾಗ ಬೆಳೀತಾ ಇದ್ದಾರೆ, ಅಯ್ಯ ನಾನು ಪ್ರಾಚಿಕಸ್ತು ವಿರಿಂಚೇನ ಪುರಾಹಂ ಧರ್ಮಗುಪ್ತಯ್ಯ, ಹಿಂದೆ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದರಯ್ಯ ಧರ್ಮವನ್ನು ರಕ್ಷಣೆ ಮಾಡುವಂತ, ಅದಕ್ಕೆ ಹುಟ್ಟಿದೆ. ಎಲ್ಲಿ ಹೇಳ್ತಾ ಇದ್ದಾನೆ, ಭೂಮೇ ಭಾರಾಯ ವಾಣಾನ ಅಸುರಾಣ ಕ್ಷಯಾಯ ಚ ಅವಕೀರ್ಣೋ ಎದುರುತ್ತದೆ ಗೃಹೇ ಆನಕದೊಂದು ಭೇ. ಆ ವಸುದೇವನ ಮನೆಯಲ್ಲಿ ನಾನು ಹುಟ್ಟಿದೆ ಈ ಎಲ್ಲ ದುಷ್ಟರ ಸಂಹಾರ ಮಾಡಲಿಕ್ಕೆ. ಹೌದಾ, ನಿನ್ನ ಹೆಸರೇನಯ್ಯ? ವದಂತಿ ವಾಸುದೇವೇತಿ ವಸುದೇವ ಸುತೇತಿ ಮಾಂ, ಎಲ್ಲರೂ ಕೂಡ ನನ್ನ ವಸುದೇವ ಸುತ ವಾಸುದೇವ ಅಂತ ಕರೀತಾರಯ್ಯ. ಆದ್ದರಿಂದ ಕಾಲನೇಮಿ ಹತಃ ಕಂಸ ಪ್ರಳಂಬಾದ್ಯಾಶ್ಚ ಸದ್ವಿಷಃ, ಆ ಕಾಲನೇಮಿ ನನಗೆ ಸತ್ತ, ಪ್ರಳಂಬಾದಿಗಳು ಸತ್ರು, ಅಯಂ ಚ ಯವನ ದಗ್ಧ ರಾಜಂಶೇ ತ್ರಿಪಚಕ್ಷುಷ, ಈ ಇವನು ಮಹಾದುಷ್ಟನಾಗಿದ್ದ ಕಾಲನೇಮಿ ಇವನನ್ನ ಕಾಲ ಯವನ ಇವನು ಕೂಡ ನಿನ್ನ ಕಣ್ಣಿನ ಸುತ್ತ ಹೋದ. ಮತ್ತೆ ನೀನ್ ಇಲ್ಲಿಯಾಗಿ ಬಂದೀಯ, ಸೋಹಂ ತವಾನುಗ್ರಹಾರ್ಥಂ ಗುಹಾನೇತಂ ಏತಾಂ ಉಪಾಗತಃ, ಏತಾಂ ಗುಹಾನುಪಾಗತಃ, ನಾನು ನಿನ್ನ ನೋಡ್ಲಿಕ್ಕೆ ನಿನ್ನ ಅನುಗ್ರಹ ಮಾಡ್ಲಿಕ್ಕೆ ಬಂದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೌದಾ, ಯಾಕೆ ನೀನೇ ಕೇಳ್ಕೊಂಡಿಯಲ್ಲ ನನ್ನನ್ನ, ನಾನು ಮಲಗಿದ್ರೂ ನೀನೇ ಅನುಗ್ರಹ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ಯಲ್ಲ. ಪ್ರಾರ್ಥಿತ ಪ್ರಚುರಂ ಪೂರ್ವಂ ತ್ವಯಾಹಂ ಭತ್ಸವತ್ಸಲ ವರಾನ್ ಮುನೀಶ್ವರಾದರ್ಶೇ ಸರ್ವಾನ್ ಕಾಮಾನ್ ದದಾಮಿತೆ, ಹೇಳ್ತಾ ಇದ್ದಾರೆ ನಾನು ಬಂದಿದ್ದೇನೆ ಕೇಳು. ಅವಾಗ ದೇವತೆಗಳನ್ನ ಕೇಳಲಿಲ್ಲ, ಇವಾಗ ನಾನು ಬಂದಿದ್ದೇನೆ ಕೇಳಯ್ಯ. ನನ್ನನ್ನ ಕೇಳಿದ ಮೇಲೆ ಮತ್ತು ದುಃಖ ಯಾರು ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇಳು. ಅವಾಗ ಮುಚುಕುಂದ ರಾಜ ಅಪರೂಪದ ಸ್ತೋತ್ರ ಮಾಡ್ತಾ ಬರ್ತಾರೆ.
ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯಯ ತ್ವಾಂ ನ ಭಜತ್ಯನರ್ಥದೃತ್ ಸುಖಾಯ ದುಃಖತ್ಮ ಭವೇಶು ಸರ್ಜತೆ ಗೃಹೇಶು ಯೋಷಿ ಪುರುಡಶ್ಚ ವಂಚಿತ. ಎಷ್ಟು ಜನ ಹೇಳ್ತಾರೆ, ಈ ಜನರೆಲ್ಲ ಮೋಹಿತರಾಗಿದ್ದಾರಯ್ಯ ನಿನ್ನ ಮಾಯೆಯಿಂದ. ತ್ವಾಂ ನ ಭಜತಿ ಅನರ್ಥದೃತ್, ನಿನ್ನನ್ನೇ ಭಜನೆ ಮಾಡಲ್ಲ, ಅನರ್ಥದೃಕ್, ಅನರ್ಥದ ಕಡೆಯೇ ಕಣ್ಣಿರುತ್ತೆ. ಯಾವುದು ಅರ್ಥ ಪ್ರಯೋಜನ, ಬದುಕಿದ್ದಕ್ಕೆ ಪ್ರಯೋಜನವೋ ಅದರ ಕಡೆ ಕಣ್ಣಿರಲ್ಲ, ಯಾವುದಲ್ಲವೋ ಅದರ ಕಡೆ ನೋಡ್ತಾ ಇರ್ತಾರೆ. ಯಾವುದಕ್ಕೆ ನೋಡ್ತಾರಯ್ಯ ಹೇಳ್ತಾರೆ, ಸುಖಾಯ ಸುಖಕ್ಕಾಗಿ ನೋಡುತ್ತಾರೆ. ದುಃಖ ಪ್ರಭವೇ ಸಜ್ಜತೆ, ಸುಖದ ಹೆಸರಿಟ್ಟುಕೊಂಡ ಸುಖದ ಮುಖವಾಡ ಹಾಕೊಂಡ ದುಃಖವೇ ಬರ್ತಾ ಇರುತ್ತೆ, ಅದರಲ್ಲೇ ಮುಳುಗಿರುತ್ತಾರೆ. ಗೃಹೇಶು ಮನೆಗಳಲ್ಲಿ ಯೋಷಿ ಪುರುಷಶ್ಚ ವಂಚಿತ, ಹೆಣ್ಣು ಅಷ್ಟೇ ಗಂಡು ಅಷ್ಟೇ, ಇಬ್ಬರು ಕೂಡ ನಿನ್ನ ಕಡೆ ನೋಡದೆ ಒಬ್ಬರನ್ನೊಬ್ಬರು ನೋಡ್ಕೊಂಡು ಒದ್ದಾಡ್ತಾ ಇರ್ತಾರೆ, ಎಲ್ಲ ದುಃಖಕ್ಕೆ ಈಡಾಗುತ್ತೆ. ಲಗ್ವಾ ಜನ ದುರ್ಲಭ ಮಾತ್ರ ಮಾನುಷಂ ಕದಂಚಿದ ಪ್ಯಂಗ ಭಜತ್ನ ಕೌನಗ ಪದಾಂಬುಜಂತೆ ನ ಭಜಂತಿ ಅಸನ್ಮತಿ ಬೃಹಂಧ ಕೋಪೆ ಪತಿತೋ ಯಥಾ ಪಶು. ಈ ಮನೆಯ ಕತ್ತಲಲ್ಲಿ, ಮನೆಯಲ್ಲಿ ಕತ್ತಲು ಅಂದ್ರೆ ಇಲ್ಲಿ ವಿವರಣೆ ಮಾಡುತ್ತಾರೆ. ಮನೆ ಅಂದ ಕೂಡಲೇ ನಾಲ್ಕು ಗೋಡೆ, ಮನೆಯಲ್ಲಿರುವ ಕತ್ತಲು ಅಂದ್ರೆ ನಮ್ಮವರ ಮೇಲೆ ಬಿಡದ ಅಭಿಮಾನ ನಮ್ಮವರು, ಅದೇ ಅಡ್ಡಿ ಅದೇ ಕತ್ತಲು ಅಂದ್ರೆ ಅಲ್ಲ ಅಂದ್ರು. ನಾಲ್ಕು ಗೋಡೆ ಮನೆಯಲ್ಲೂ ಇರುತ್ತೆ ಮಠದಲ್ಲೂ ಇರುತ್ತೆ. ಜನರು ಮನೆಯಲ್ಲೂ ಇರ್ತಾರೆ ಮಠದಲ್ಲೂ ಇರ್ತಾರೆ. ಮನೆ ಬಿಟ್ಟು ಮಠಕ್ಕೆ ಹೋಗಿ ಕೂತ್ರೆ ಮಾತ್ರ ಏನಾಗಿದೆ, ಮನೆಗಿಂತ ಜನ ಜಾಸ್ತಿ. ಮನೆಯಲ್ಲಾದ್ರೂ ಚೂರು ಅವಾಗವಾಗ ಮಾತು ಕೇಳ್ತಾರೆ, ಯಾವಾಗ ಮಾತು ಕೇಳದೆ ಇರುವ ವ್ಯಕ್ತಿಗಳೆಲ್ಲ ಮಠದಲ್ಲೂ ಸೇರ್ತಾರೆ, ಸ್ವಾಮಿ ಸುತ್ತ ಸೇರ್ತಾರೆ ಅಲ್ವಾ. ಆರಾಧಕನ ಪ್ರಬಲವಾಗಿದ್ದು ಸನ್ಯಾಸ ಹೋಗಬೇಕು, ದುರಲ್ಲಸರಿ ಯಾಕೆ ಬೇಕಲ್ಲ. ಕಪ್ಪೆಗಳೆಲ್ಲ ಒಂದು ಕಡೆ ತಕ್ಕಡಿಯಲ್ಲಿ ಕೂಡಿಸಿದ್ರೆ ಯಾಕೆ ಕೂಡ್ಲಿಕ್ಕೆ ಆಗತ್ತ, ಒಂದು ಬಿಟ್ಟರೆ ಒಂದು ಹಾರತಾ ಇರುತ್ತೆ. ಅಡಿಗೆಯವರು ದೇವ್ರ ಸೇವೆ ಇರಲ್ಲ, ದೇವ್ರ ಸೇವೆ ಅಡಿಗೆಯವರಿರಲ್ಲ, ಇಬ್ಬರು ಇದ್ರೆ ಕೂಡ ಇಟ್ಕೊಂಬೋದು ಇರಲ್ಲ, ಯಾರಿದ್ರೆ ಎಲ್ಲ ಇದ್ರು ಭಕ್ತರು ಬರಲ್ಲ, ಅವ್ರು ಬಂದು ಇವರಿಲ್ಲ, ಇವ್ರು ಬಂದು ಅವ್ರು ಇರಲ್ಲ, ಸಕಾಲ ಹೋಗ್ತಾರೆ ನೋಡ್ಲಿಕ್ಕೆ. ನಾವು ಯಾವಾಗೂ ಒಂದ್ಸಲ ವಿಸಿಟ್ ಮಾಡ್ತೀವಿ ಸ್ವಾಮಿಗಳನ್ನ, ಅದಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಾರೆ. ಅವ್ರು ನೋಡಿ ಕೂಡ ಅಡಗಿದ್ದು ಹೋಗ್ತಾ ಇರ್ತೀವಿ, ಅವ್ರ ದುಃಖ ಯಾರು ಹೇಳ್ಕೋಬೇಕು. ನಾನು ಒಬ್ಬರಲ್ಲ, ಎಲ್ಲಾರು ಅಷ್ಟೇ, ಯಾರ್ಯಾರು ದುಃಖ ನೋಡಿದಾಗ ಅಷ್ಟು ದುಃಖದ ಮಧ್ಯೆ ಸಾಧನೆ ಮಾಡುತ್ತಾರೆ, ಅದು ಒಂದು ದೊಡ್ಡ ಸ್ಥಿತಿ ಎಲ್ಲರಿಗೂ ಇದೆ. ಯಾರ್ಯಾರಿರತಕ್ಕ ಟೆನ್ಷನು, ಯಾರ್ಯಾರಿರ್ತಕ್ಕಂತ ಇದು ಎಲ್ಲರಿಗೂ ಇದೆ. ಮತ್ತೆ ಸನ್ಯಾಸ ಅಂದ್ರೆ ಪ್ರಾರಬ್ಧ, ಭಗವಂತನ ವಿಶೇಷ ಚಿಂತನೆ ಮಾಡಬೇಕಂತ ತಗೊಳ್ಳುವಂತಹ ಸನ್ಯಾಸ ಕಷ್ಟ ಇದೆ ಅಂತ ತಿಳದೇ ಹಾರಬೇಕಂತೆ. ಹಾಗೆ ಭಗವಂತನ ಕೃಪಾ ಆರಬ್ಧ ಅಂಬುದರಲ್ಲಿ ಭಗವಂತನ ಕೃಪಾ ಅಂಬುದು ಕೂತಿರುತ್ತೆ. ಆದ್ದರಿಂದ ಸನ್ಯಾಸವನ್ನು ಕೊಟ್ಟು ಅವರಿಗೆ ಪೂರ್ಣಾನುಗ್ರಹ ಮಾಡಿ ಕಷ್ಟ ಕೊಟ್ಟು ಅದರ ಮೂಲಕ ಭಗವಂತ ಹುಟ್ಟಿರುತ್ತಾನೆ. ಆದ್ದರಿಂದ ಹೇಳ್ತಾರೆ ಸ್ವಾಮಿಗಳು, ಹೇಳ್ತಾ ಇದ್ರು ವೈರುತೀರ್ಥರು, ನೀವೆಲ್ಲ ನಮ್ಮನ್ನ ಸರ್ವತಂತ್ರ ಸ್ವತಂತ್ರರು ಅಂತ ಕರಿತೀರ, ನಾವು ಸರ್ವತಂತ್ರ ಅಸ್ವತಂತ್ರರು. ನಿಮಗಾದ್ರೂ ಹಸಿ ಆದ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು, ನಾವು ಮಾಡ್ಲಿಕ್ಕಿಲ್ಲ, ಅಡಿಗೆ ಅಗ್ನಿ ಮುಟ್ಲಿಕ್ಕಿಲ್ಲ. ಮನೆಗೆ ಸ್ವಾಮಿ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಪರಮಹಂಸರು, ಪರಮಹಂಸರು ಗುಡಿ ಸನ್ಯಾಸಿಗಳಾದ್ರೆ ಬೇರೆ ವಿಷಯ, ಅವ್ರ ಕೆಲಸ ಮಾಡ್ಕೋಬಹುದು ದೂರ ಆದ್ರು. ಪರಮಹಂಸರು ಅಂದ್ರೆ ಅವರು ಅವ್ರು ಮಾಡ್ಕೊಳ್ಲಿಕ್ಕಿಲ್ಲ ರಾಜಗುರುಗಳು, ಅದಕ್ಕೇನು ಅವ್ರು ಹೇಳ್ತಾ ಇದ್ರು. ಬಹಿರ್ದೇಶಕ್ಕೆ ಹೋಗ್ಬೇಕಾದ್ರೆ ತಂಬಿಗೊಬ್ರು ಹಿಡ್ಕೊಂಡು ಹೋಗ್ಬೇಕು, ಅವ್ರು ಹೊರದಾಗಿದ್ರೆ ಹೋಗ್ಲಿಕ್ಕಿಲ್ಲ, ಹಾಗೆ ಕೊಟ್ಟಿರ್ಬೇಕು ಅನ್ನೋ ಪರಿಸ್ಥಿತಿ ಏನು ಅಂತ ಹೇಳ್ತಾರೆ. ಅವ್ರು ಕಾಟ ಕೊಡೋರು ಶಿಷ್ಯವರ್ಗ ಇರ್ತಾರಲ್ಲ, ಅವ್ರಿಗೆ ಸ್ವಾಮಿ ಮೇಲೆ ಸಿಟ್ಟು ಬಂದ್ರು, ಏನ್ ಮಾಡಿದೆ, ಸರಿಯಾದ ಸಮಯಕ್ಕೆ ತಂಬಿ ಹಿಡ್ಕೊಂಡು ಹೋಗ್ಬೇಕು ಅವ್ರ ಮುಂದೆ, ಅವಾಗೆ ಬರಲ್ಲ ಹೊಸ್ತೆ. ಇವಾಗ ಸ್ವಲ್ಪ ಎಲ್ಲ ರಿಪೇರ್ ಮಾಡ್ಕೊಂಡಾರೆ, ಇವ್ರ ಮೇಲೆ ಮಾರಲ್ಲ ಆಧಾರಪಟ್ಟ ಕಷ್ಟ ಆಗುತ್ತೆ ಅಂತ ಚೂರು ಚೂರು ಎಲ್ಲ ರಿಪೇರ್ ಮಾಡಿದ್ದಾರೆ, ಬಹಳ ಕಷ್ಟ ಇದು ಅಲ್ಲ. ಈ ಕಷ್ಟ ಇದೆ ಸನ್ಯಾಸ ಪ್ರಾರಬ್ಧ ಅಂತೀರ ಅಂದ್ರೆ ಸಾಧನೆಗೆ ಬೇಕಾದ ಅಪರೂಪದ ಒಂದು ಆಶ್ರಮ ಆ ಸನ್ಯಾಸ. ದೃಷ್ಟಾಂತ ಕೊಡಬೇಕಾದ್ರೆ ಒಬ್ಬ ಮಹಾನುಭಾವರು
ಈಗ ಇರುವಂತಹ ಕಾಣಿಯೂರು ಸ್ವಾಮಿಗಳು, ಇವಾಗ ಪೀಠದಲ್ಲಿರುವ ಕಾಣಿಯೂರು ಸ್ವಾಮಿಗಳು ಅವರ ಗುರುಗಳ ಗುರುಗಳು, ವಿದ್ಯಾ ಸಮುದ್ರ ತೀರ್ಥರು ಅಂತ. ಇನ್ನೊಂದು ಪರಿಚಯವನ್ನು ಮಾಡಬೇಕಾದ್ರೆ ಸೋದೆ ಮಠದ ವಿಶ್ವೋತ್ತಮ ತೀರ್ಥರ ಗುರುಗಳು, ಪಾಠ ಹೇಳಿಕೊಟ್ಟ ಗುರುಗಳು. ಅವರೊಂದು ಮಾತು ಹೇಳ್ಬಿಡ್ತಾರೆ, ವಾದಿರಾಜರ ಗ್ರಂಥ ಕೈಗೆ ಸಿಗಬೇಕಾದ್ರೆ ಹೇಗೆ ಚೆನ್ನಾಗಿ ಹೇಳ್ತಾರೆ. ಸುಧಾಕ್ಕೆ ಗುರುವರ್ಥ ದೀಪಿಕಾ ಅಂತ ರಾಜರು ಬರೀತಾರೆ, ಅದಕ್ಕೆ ಮುನ್ನುಡಿಯನ್ನ ಬರೆಯುತ್ತಾ ಅವರು ಬರೀತಾರೆ. ಭೂಮಂಡಲದಲ್ಲಿರತಕ್ಕಂಥ ಎಲ್ಲಾ ಗುರುಗಳ ಸಜ್ಜನರ ಕರುಣೆ ಪಡೆದರೇನೆ ಅವರಿಗೆ ವಾದಿರಾಜರ ಗ್ರಂಥ ಹಿಡಿಯಲಿಕ್ಕೆ ಯೋಗ್ಯದ ಗುರು ಅನುಭವದ ಮಾತು ಹೇಳುತ್ತಾರೆ. ಅವರು ಒಮ್ಮೆ ಉಡುಪಿಯಲ್ಲಿ ಕಾಲ ಹೆಜ್ಜೆ ಇಟ್ಟರೆ ಎಲ್ಲರೂ ಬಿಗ್ಗನೆ ಹೇಳಬೇಕು ಅಂತ ತಪಸ್ಸುಗಳು. ಆದರೆ ಅವರು ಚಿಕ್ಕ ಹುಡುಗಿದ್ದಾಗ ಅವರ ತಾಯಿ ಇವರಿಗೆ ಸನ್ಯಾಸ ಕೊಡಿಸಲೇಬೇಕು ಅಂತ ಕೊಡಿಸಿ, ಸ್ವಾಮಿ ಸಂಕಲ್ಪ ಇವರಿಗೆ ಸನ್ಯಾಸ ಧರ್ಮ ತಪ್ಪಬಾರದು ಅಂತ ಹೇಳಿ ತುಳಸಿಯನ್ನು ಹೆಚ್ಚು ತಿನ್ನಿಸ್ತಾ ಇದ್ರಂತೆ, ಬ್ರಹ್ಮಚರ್ಯ ಬೆಳೆಯಬೇಕು ಅಂತ. ತುಳಸಿ ಹೌದು, ತುಳಸಿ ಹೆಚ್ಚು ಸ್ವೀಕಾರ ಮಾಡಿ ಬ್ರಹ್ಮಚರ್ಯ ಬೆಳೆಯುತ್ತೆ. ಜೊತೆಗೆ ಉಷ್ಣ ಜಾಸ್ತಿ, ಅವರಿಗೆ ಮೂತ್ರ ಬಾಧೆ ಬಂತು. 5-10 ನಿಮಿಷಕ್ಕೊಂದ್ಸಲ ಮೂತ್ರಕ್ಕೆ ಹೋಗ್ಬೇಕು, ಏನು ಅವಸ್ಥೆ. ಹಾಗೆ ಅಂತ ಅವರು ತಮ್ಮ ಆಚಾರ ವಿಚಾರ ಬಿಡುವರಲ್ಲ. ಪ್ರತಿಯೊಂದು ಸಲ ಮೂತ್ರಕ್ಕೆ ಮಲಮೂತ್ರ ವಿಸರ್ಜನೆಗೆ ಹೋದರೆ ಮೊಣಕೈ ಪರ್ಯಂತ ಮೃತ್ತಿಕೆಯಿಂದ ತಿಕ್ಕಬೇಕು, ಮೊಣಕಾಲು ಪರ್ಯಂತ ಮೃತ್ತಿಕೆಯಿಂದ ತಿಕ್ಕಬೇಕು. ಒಂದ್ಸಲ ಅಲ್ಲ, ಬ್ರಹ್ಮಚಾರಿಗಳಿಗೆ ಗೃಹಸ್ಥರಿಗೆ ಎಷ್ಟಿದೆ ಅದಕ್ಕೆ ಡಬಲ್ ಯತಿಗಳಿಗೆ ಅಂತ ಇದೆ. ಪ್ರತಿಯೊಂದರ ಮೊಳಮೂತ್ರಕ್ಕೆ ಹೋದಾಗೂ ಇಂಥ ಮೃತ್ಯುನಾಭಿಷೇಕ ಮಾಡಿಕೊಳ್ಳಕ್ಕೆ ಬರಬೇಕು, ಏನು ಅದರಲ್ಲೇ ಕಾಲ ಕಳಿಸಾಗ್ತದೆ. ಅಂಥ ಜ್ಞಾನಿಗಳು ತಪಸ್ವಿಗಳು ಅವರ ಪರ್ಯಾಯ ಬಂದರೆ ಈ ತರ 5-5 ನಿಮಿಷಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು, ಪಟ್ಟ ಪೂಜೆ ಮಾಡಬೇಕು. ದೇವರು ಪೂಜೆ ಮುಗಿಯೋ ಹೊತ್ತಿಗೆ ಸೂರ್ಯಾಸ್ತಮಯಕ್ಕೆ ಮುಂಚೆ ಭೋಜನಕ್ಕೆ ಕೊಡಬೇಕು, ಎಲ್ಲ ಗತಿ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ಕೃಷ್ಣನಿಗೆ ನೈವೇದ್ಯ ಆಗುತ್ತಲ್ಲ ಆ ಸಮಯದಲ್ಲಿ ದೇವರಿಗೆ ಮೂರು ಕಡೆ, ಒಂದು ಮಹಾ ನೈವೇದ್ಯ ಮಾಡುತ್ತಾರೆ, ಇನ್ನೊಂದು ಕಡೆ ಬ್ರಾಹ್ಮಣನಲ್ಲಿ ಆಹುತಿ, ಪ್ರತಿಮೆಯಲ್ಲಿ ಆಹುತಿ, ಅಗ್ನಿಯಲ್ಲಿ ಆಹುತಿ ಅಂತ ಕೊಡ್ತಾರೆ, ಪೂರ್ಣಾಹುತಿ ಕೊಡ್ತಾರೆ, ಇನ್ನೊಂದು ಕಡೆ ಮೃತಾನ್ನ ಭೋಜನ ಅಂತ ಹಾಕ್ಬಿಡ್ತಾರೆ ಬ್ರಾಹ್ಮಣರಿಗೆ. ದೇವರಿಗೆ ಊಟ ಆಗುವ ಕಾಲಕ್ಕೇನೆ ಎಲ್ಲರ ತರದ ಹಾಕ್ಬಿಡ್ತಾರೆ. ಸ್ವಾಮಿ ಹೇಳಿದ್ರಂತೆ, ಎಲ್ಲರೂ ಚೌಕಿಗೆ ಯಾರು ಒಬ್ಬರೇ ಇರಬಾರದು, ಎಲ್ಲ ಮೃತಾನ್ನದಲ್ಲಿ ಊಟ ಹಾಕ್ಬಿಡಿ. ಚೌಕಿಯಲ್ಲಿ ಒಬ್ಬರು ಇಲ್ಲ, 5 ಗಂಟೆ ಯಾರು ಕೊಡ್ತಾರೆ? ಸ್ವಾಮಿಗಳು ಮಾತ್ರ ಚೌಕಿ. ಅಂಥ ಪರ್ಯಾಯ 2 ವರ್ಷ ಮಾಡಿದರು, ಬಿಡ್ಲಿಲ್ಲ. ನಮ್ಮಂತವರಾದ್ರೆ ಇನ್ನೊಬ್ಬರು ಸನ್ಯಾಸ ಕೊಟ್ಬಿಟ್ಟು ಮಾಡಿಕೊಡಿ ತಪ್ಪು ಕೊಡ್ತಾರೆ. ಯಾರು ಮಾಡ್ತಾರ್ರಿ? 5-10 ನಿಮಿಷಕ್ಕೆ ಸ್ನಾನ ಮಾಡ್ಕೊಂಡು ಆ ಕೃಷ್ಣನ ಪೂಜೆ ಮಾಡಬೇಕು ಅಂದ್ರೆ ಎಷ್ಟು ದುಃಖ ಆಗಿರುತ್ತೆ ನೋಡಿ. ಪಾರಬ್ಧ ಕರ್ಮ, ಆದರೆ ಆ ಪಾರಬ್ಧ ಕರ್ಮ ಅನುಭವಿಸಿಯೂ ಹರಿಪೂಜೆ ಬಿಡ್ಲಿಲ್ಲ. ಅಂಥ ದೀಕ್ಷಾ ಕಾರುಣ್ಯ, ಅದು ನೆನೆದರೆ ಮೈ ಝುಮ್ ಮನಸ್ಸು ಬಿಡುತ್ತೆ. ಹೇಳಿದ್ನಲ್ಲ ಸರ್ವತಂತ್ರ ಅಸತಂತ್ರ ಅಂತ ಹೇಳಿದ್ನಲ್ಲ, ಅವರಿಗೆ 5 ನಿಮಿಷಕ್ಕೊಮ್ಮೆ ಮರಭತ್ರಕ್ಕೆ ಹೋಗಬೇಕು. ಹೋಗಬೇಕಾದ್ರೆ ಶಿಷ್ಯ ಮಾಣಿ ಅಂತ ಇರ್ತಾರೆ, ಅವರು ಯಾರು ಇರ್ತಾರೆ, ಅವರು ತಮ್ಮಿಗೆ ತಗೊಂಡು ಹೋಗಿ ಇಡಬೇಕು, ಇಟ್ಟರೆ ಇವ್ರು ಹೋಗಿ ಬರಬೇಕು. ಅಲ್ಲಿ ಒಬ್ಬನಿದ್ದ, ಅವ ಮಹಾ ಪ್ರಪಂಚದಲ್ಲಿರುವ ಸಿಟ್ಟೆಲ್ಲ ಅವನಲ್ಲಿ ಕುಡಿ, ಸಿಡುಕು ಅಂದ್ರೆ ಮಹಾ ಸಿಡುಕು. ಇವರು 5-5 ನಿಮಿಷಕ್ಕೆ ಹೋಗ್ಬೇಕು ಅಂತ ಅವನಿಗೆ ಎಷ್ಟು ಸಿಟ್ಟು ಅಂದ್ರೆ, ಇವರನ್ನ ನೋಡಿದ್ರೆ ಇಡೀ ಉಡುಪಿ ಅಂತ ನಿಲ್ಲುತ್ತಾ ಇತ್ತು. ದೊಡ್ಡವರೆಲ್ಲ ಇವರು ಸರಿ, ಇಡೀ ಉಡುಪಿಯ ಎಲ್ಲಾ ಪ್ರಮುಖರು ಬಂದು ಮಾತಾಡ್ತಾ ಇರುವ ಕಾಲಕ್ಕೆ ಇವರು ಕರಿಬೇಕು, ಇಲ್ಲ ಸ್ವಲ್ಪ ತಂಬಿಗಿಡಪ್ಪ ಅಂತ ಹೇಳಿದ್ರೆ ಅವ ಬಂದು ಆ ತಂಬಿಗೆ ಇಟ್ಟೆ ಅಂತ ಗೊತ್ತಾಗ್ಬೇಕು ಎಲ್ಲರಿಗೆ, ಥಟ್ ಅಂತ ಹೇಳಬೇಕು. ಇವರೆದುರಿಗೆ ತಂಬಿಗೆ ಥಟ್ ಅಂತ ಹಾಕ್ಬೇಕು, ಅದು ನೋಡಿದವರಿಗೆ ಸಿಟ್ಟು ಪರಾಕಾಷ್ಟೆ ಬಂದ್ಬಿಡ್ತು. ಇಂಥ ದೊಡ್ಡ ಸ್ವಾಮಿಗಳು ಇವತ್ತು ಜುಜುಬಿ ಹೀಗೆ ಮಾಡ್ತಾನಲ್ಲ, ಅವಮಾನ ಮಾಡ್ತಾ ಇದ್ದಾರೆ, ಸಿಟ್ಟೇ ಬಂದ್ಬಿಡ್ತ ಅವರಿಗೆ. ಹೇಳಿಬಿಟ್ರ ಅವನೆದುರಿಗೆ ಹೇಳಿದ್ರು, ಈ ಕ್ಷಣ ಹೇಳಿ ತೆರೆದು ಬಿಡ್ತೀವಿ ಇವನ್ನ. ಅವರಂದ್ರಂತೆ, ಶಿವಕಾಶಿಗೆ ಅಂತ ಅವನು ಹೇಳಿ ತೆಗಿತೀರಾ, ಒಳ್ಳೆಯವನ ಕೊಡ್ತೀರಾ, ಮುಂದೆ
ಇವನ ಪರಿಸ್ಥಿತಿ ನೋಡಿದ್ದೀರಾ? ಏನು, ಅವನ ಕಾಲೆಲ್ಲ ಎಷ್ಟು ದೊಡ್ಡದು, ಬಾಹುಬಲಿ ಆನೆ ಕಾಲು. ಅವನಿಗೆ ಮೈ ಹುಷಾರಿಲ್ಲ, ಸಿಟ್ಟು ಮಯ ಪ್ರಾಣಿ. ಮನೆಯಲ್ಲಿ ಹೆಣ್ಮಕ್ಕಳೆಲ್ಲ ಇದ್ದಾರೆ, ಇವನ ತೆಗೆಯೋದಷ್ಟು ಒಂದು ಕ್ಷಣ. ಆದ್ರೆ ಬದುಕಲ್ಲ ಬ್ರಾಹ್ಮಣ, ಬದುಕಲಿ ಅಂತ ನಾನು ಅವನ ಸಿಟ್ಟನ್ನ ಸಹಿಸಿಕೊಂಡಿದ್ದೇನೆ. ವೃದ್ಧಾರಿತ್ತಿತ್ತು. ಹೌದು, ಸನ್ಯಾಸ ಅಂದ್ರೆ ಇಂಥ ಎಲ್ಲರ ಕಟ್ಟಿಕೊಂಡು ಏರಬೇಕು, ಕರುಣೆಯಿಂದ ಅವರನ್ನ ಕಟ್ಟಿಕೊಂಡು ಅವರನ್ನೆಲ್ಲ, ಅಯ್ಯೋ ನನ್ನ ಮಕ್ಕಳು, ಇಲ್ಲಿ ಮಕ್ಕಳನ್ನು ಒಬ್ಬಳಿಬಿಡುತ್ತಾರೆ. ಇಡೀ ಸಮಾಜದ ಇಂಥ ಹುಚ್ಚಿಲ್ಲದರಿದ್ರೆ ಎಲ್ಲರನ್ನ ಮಕ್ಕಳನ್ನು ಕಟ್ಟಿಕೊಂಡು ಅವರ ಮೇಲೆ ಕರುಣೆ ತೋರುತ್ತಾ ತಮ್ಮ ಸಾಧನೆ ಮಾಡಿಕೊಳ್ಬೇಕಾದ್ರೆ ಆ ಸನ್ಯಾಸಿಗಳ ಧರ್ಮ ಎಂಥ ಆಗ್ತು, ನಮ್ಮ ಮನಸ್ಸಿನಲ್ಲೂ ಬರಲ್ಲ ನಮಗೆ. ಅದಕ್ಕೆ ಹೇಳುತ್ತಾ ಇದ್ದೆ, ಸರಿ ಆಯ್ತಪ್ಪ ಹೇಳುತ್ತಾರೆ. ಲಬ್ಧ್ವಾ ಜನೋ ದುರ್ಲಭ ಮಾತ್ರ ಮಾನುಷಂ ಕಥಂಚಿದಪಿ ಅಂಗಂ. ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಈ ದುರ್ಲಭವಾಗಿರತಕ್ಕಂತಹ ಜನ್ಮವನ್ನು ಪಡೆದಿರೂ ಕೂಡ ಅಯತ್ನತೋ ನಗ ಪದಾಂಬುಜಂತೆ ನವಜತಿ ಅಸನ್ಮತಿ ಗೃಹಾಂಧಕೂಪೆ ಪತಿತೋ ಯಥಾ ಪಶು. ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಒಂದಂಗ ಪದಾಂಬುಜ ಅದನ್ನೂ ಕೂಡ ಹೇ ಅಂಗ ಮಹಾನುಭಾವ, ಯಾರು ಭಜನೆ ಮಾಡಲ್ಲಯ್ಯ, ಈ ಸಂಸಾರದಲ್ಲಿ ಬಿದ್ದು ಪಶುಗಳಂತೆ ಇರ್ತಾರಯ್ಯ, ಅಂತ ಪಶುಗಳಿಗೆ ಪಾಲಕ ನೀನು, ರಕ್ಷಣೆ ಮಾಡತಕ್ಕಂಥವ, ಅವರಿಗೆ ಸದ್ಬುದ್ಧಿ ಕೊಟ್ಟು ರಕ್ಷಣೆ ಮಾಡತಕ್ಕಂಥವ ನೀನು. ಇನ್ನು ಮುಂದೆ ಹೇಳ್ತಾರೆ, ಮಮೈಷ ಕಾಲೋಜಿತ ನಿಷ್ಫಲೋಕತಃ ರಾಜ್ರಶ್ರಿಯ ಉನ್ನದ್ಧ ಮನಸ್ಸ ಭೂಪತೇ ಮರ್ತ್ಯಾತ್ಮ ಬುದ್ಧೇ ಸುತದಾರ ಕೋಶೇಶು ಆಸಜ್ಜಮಾನಸ್ಯ ದುರಂತ ಚಿಂತೆಯ. ಹೇ ಸ್ವಾಮಿ, ಬದುಕಿದಷ್ಟು ಕಾಲ ನಾನು ನಾರಾಜ ನಾರಾಜ ಅಂತ ಹೇಳಿ ನನ್ನ ಕಾಲವೆಲ್ಲ ನಿಷ್ಫಲವಾಗಿ ಹೋಯಿತಯ್ಯ. ಏನು ಯಾವಾಂದು ಕೂಡ ಸುತ ದಾರ ಕೋಶೇಶು ಆಸಜ್ಜಮಾನಸ್ಯ, ಆ ರಾಜ್ಯ ಕೋಶ ಹೆಂಡತಿ ಮಕ್ಕಳು ಇದರಲ್ಲೇ ಬಿದ್ದಿದ್ದೆ ನಾನು. ದುರಂತ ಚಿಂತೆಯ, ಆ ಚಿಂತೆಗೆ ಅಂತವೇ ಇಲ್ಲ, ನಾನ್ ಸ್ಟಾಪ್. ಹೌದಲ್ಲ, ಮಗು ಹುಟ್ಟಿತು, ಹುಟ್ಟಿದ ಮಗುವಿಗೆ ಓದಿನ ಚಿಂತೆ, ಓದಾದ ಮೇಲೆ ಉದ್ಯೋಗದ ಚಿಂತೆ, ಉದ್ಯೋಗದಲ್ಲಿ ಹೈ ಪೊಸಿಷನ್ ಚಿಂತೆ, ದುಡ್ಡು ಸಂಪಾದನೆಯ ಚಿಂತೆ, ಹೆಂಡತಿ ಮಕ್ಕಳ ಚಿಂತೆ, ಅದರಲ್ಲೂ ಮತ್ತು ಇಷ್ಟೆಲ್ಲ ಆದ ಮೇಲೆ ಮಕ್ಕಳಾಗಿಲ್ಲ ಅಂಬ ಚಿಂತೆ, ಮಕ್ಕಳಾದ ಮೇಲೆ ಆದರಲ್ಲ ಅಂಬ ಚಿಂತೆ, ಆ ಮಕ್ಕಳು ಆದ ಕೂಡಲೇ ಗರ್ಭದಲ್ಲಿ ಬಿದ್ದ ಕೂಡಲೇ ಫೀಸ್ ಕಟ್ಟಿ ಬರಬೇಕು, ಕನ್ಫರ್ಮ್ ಆದ ಕೂಡಲೇ ಸ್ಕೂಲಲ್ಲಿ ಫೀಸ್ ಕಟ್ಟಬೇಕು. ಅವೆಲ್ಲ ಇವಾಗ ಒಂದು ಕಂಡೀಷನ್ ಬಂದಿದೆ, ಮಗು ಆಗುತ್ತೆ ಅಂದ್ರೆ ಇಲ್ಲ, ಮಗುವಾದ ಮೇಲೆ ಅದರ ಓದಿಗಾಗಿ ತಲೆ ತಲೆ ಹಿಡ್ಕೊಂಡು ಮನೆಯಲ್ಲಿ ಅವರು ಓದ್ತಾರೆ, ಇವರೆಲ್ಲ ಓದಿ ಅವರು ಪ್ರಿಪೇರ್ ಮಾಡಿ ಎಲ್ಲ ಮಾಡುತ್ತಾರೆ. ಹೇಳ್ತಾರೆ, ಸ್ಕೂಲ್ ಪಾಸ್ ಆದ್ರೆ ಅಪ್ಪ ಅಮ್ಮ ಶೇಕ್ ಹಾಕಿಕೊಡ್ಕೊಂಡು ನೀವು ಕನ್ನಡ, ಯಾಕೆ ಅವರೇ ಎಲ್ಲ ಫುಲ್ ಚೆನ್ನಾಗಿ ತಯಾರಾಗಿ ಅವ್ರು ತಯಾರು ಮಾಡಿದ್ರು, ಅವ್ರು ಪಾಸ್ ಆಗಿದ್ದಲ್ಲ ಇವರೇ ಪಾಸ್ ಆಗಿದ್ರು ಅಂತ ಇವ್ರಿಗೆ ಆನಂದ ಆಯ್ತು. ಸರಿ, ಇಷ್ಟೆಲ್ಲ ಮಾಡಿದ ಮೇಲೆ ಆ ಮಗ ಹುಟ್ಟಿದ, ಆ ಮಗನಿಗೆ ಮತ್ತು ವಿದ್ಯಾಭ್ಯಾಸ ಬರಲಿಲ್ಲ ಅನ್ನೋ ಚಿಂತೆ, ಅದೆಲ್ಲ ಆದ ಮೇಲೆ ಅವನಿಗೆ ಉದ್ಯೋಗ ಬರಲಿಲ್ಲ ಅನ್ನೋ ಚಿಂತೆ, ಆ ಉದ್ಯೋಗ ಬಂದ ಮೇಲೆ ಹೆಣ್ಣು ಸಿಕ್ಕಿಲ್ಲ ಅನ್ನೋ ಚಿಂತೆ, ಆ ಹೆಣ್ಣು ಸಿಕ್ಕಿದ ಮೇಲೆ ಮದುವೆ ಆದ ಮೇಲೆ ಅವರಿಗೆ ಮಕ್ಕಳ ಆಗಿಲ್ಲ ಅನ್ನೋ ಚಿಂತೆ, ಅದಕ್ಕಾಗಿ ಸೇವೆ ಸೂತ್ರ, ಆ ಮಗ ಆದ ಮೇಲೆ ಆ ಮೊಮ್ಮಗನಿಗೆ ಬುದ್ಧಿ ಸರಿಯಾಗಿದೆಯೋ ಇಲ್ಲೋ ಅನ್ನೋ ಚಿಂತೆ, ಆ ಮೊಮ್ಮಗನಿಗೆ ಸೀಟು ಸಿಕ್ಕಿಲ್ಲ ಅನ್ನೋ ಚಿಂತೆ, ಆ ಮೊಮ್ಮಗನಿಗೆ ಹುಡುಗಿ ಸಿಗತಾ ಇಲ್ಲ ಅಂತ ಸೇವೆ, ಆ ಮೊಮ್ಮಗನ ಮದುವೆ ಆದ ಮೇಲೆ ಮೊಮ್ಮಗನಿಗೆ ಮದುವೆ ವಿಶೇಷ ಮಗ ಆಗಲಿಲ್ಲ ಅನ್ನೋ ಚಿಂತೆ, ಸಾಯೋಪರ್ಯಂತ ಚಿಂತೆ ಹೇಳ್ತಾರೆ. ಅನುಗಾಲ ಒಂದು ಚಿಂತೆ ಇರುತ್ತೆ, ಯಾವಾಗೂ ಇರುತ್ತೆ, ನಾನು ಬಿಡಿಸಿದಷ್ಟೇ ಚಿಂತೆ ಹೇಗಿರುತ್ತೆ ಅದ ಒಂದು ಮಾತ್ರ ಹೇಳ್ತಾರೆ. ದುರಂತ ಚಿಂತೆಯ, ಈ ಚಿಂತೆ ಅಂತ್ಯವೇ ಇಲ್ಲಯ್ಯ, ಅದರಲ್ಲೇ ಬಿದ್ದೆ. ಹೇಳ್ತಾರೆ, ಕಲೇವರೆಸ್ಮಿನ್ ಭಟಕುಟ್ಯ ಸನ್ನಿವೇ ನಿರೂಢ ನಾನೋ ನರದೇವ ಇತ್ಯಂ ಮೃತ ರಥೇ ವಶ್ವಪದಾತ್ಯನೀಕ ವೈಹಿ ಕಾಂ ಪರ್ಯಟನ್ ಸ್ವಾಮ್ಮಗಣಯ್ಯ ದುರ್ಮದ. ಏನು
ಆ ರಾಜ ಅಂತ ಏನು ಹಿಂದೆ ರಥ ಆನೆ ಕೂದಲೆ ಎಲ್ಲ ಕಟ್ಟಿಕೊಂಡು ಇಡೀ ವಿಶೇಷ ಭೂಮಿಯನ್ನು ತಿರುಗಾಡಕ ಹೇಳ್ತಾ ಇದ್ದಾರೆ. ನರದೇವ ಇತ್ಯಂ ನಾನೇ ರಾಜ ಅನ್ನು ತಿರುಗಿದೆ. ತಿರುಗೋ ಕಾಲಕ್ಕೆ ಸ್ವಾಮ್ ಅಗಣಯ್ಯ ದುರ್ಮದ, ಸ್ವಾಮಿ ಒಬ್ಬನಿದ್ದಾನೆ ಅವನೇ ಮಾಡಿ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಬೆಳಕೊಂಡು ಪಶುವಿನಂತೆ ಇದ್ದೆ ಹರಿಯೇ. ಅಂತ ನನ್ನನ್ನ ದೇವತೆಗಳು ಬರೆದು ಬಂದು ಯುದ್ಧ ಮಾಡ್ತೀಯಾ ಅಂತ. ಅದು ನೀ ಮಾಡಿದ ಅನುಗ್ರಹ ಹರಿಯೇ, ಅದರಿಂದಾಗಿ ನಿನ್ನ ಕಡೆ ಪರಿವರ್ತನೆ ಆಯಿತು, ದೊಡ್ಡವರ ದರ್ಶನ ಆಯಿತು, ದೇವತೆಗಳ ದರ್ಶನ ಆಯಿತು, ಅದರಿಂದ ಯುದ್ಧಕ್ಕೆ ಹೊರಟೆ. ನಿನ್ನ ಬುದ್ಧಿಯಿಂದ ಚಿಂತನೆ ಮಾಡಿದ ಹರಿಯೇ, ಇದು ನಿನ್ನ ಕರುಣೆ, ಇಲ್ಲದಿದ್ರೆ ಪಶುವಾಗಿ ಹಾಗೆ ನಿಂತಿರ್ತಾ ಇದ್ದೆ ನಾನು. ಇನ್ನು ಹೇಳ್ತಾ ಇದ್ದಾರೆ, ಪ್ರವರ್ತ ಮುಚ್ಚೈಹಿ ಇತಿ ಕೃತ್ಯ ಚಿಂತೆಯ ಪ್ರವೃದ್ಧ ಲೋಭಂ ವಿಷಯೇಶು ಲಾಲಸಂ ತಮ ಪ್ರಮತ್ತ ಸಹಸಾಧಿಪತ್ಯಸೇ ಸುಲ್ಲೇ ಲಿಹಾನೋ ಅಹರಿವಾ ಪುಮಂತ. ಹೇಳ್ತಾರೆ ಈ ಜೀವ ನಾನಾ ರೀತಿಯಲ್ಲಿ ತಿರುಗಾಡುತ್ತಾ ಸಾವು ಬರ್ತಾ ಇದೆ ಎಂಬ ಎಚ್ಚರವಿಲ್ಲದೆ ಇರ್ತಾನಯ್ಯ. ಇನ್ನು ಹೇಳ್ತಾ ಇದ್ದಾರೆ, ಪ್ರವೃದ್ಧ ಲೋಭಂ ವಿಷಯೇಶು ಲಾಲಸಂ, ಯಾವಾಗೂ ಲೋಭ ಬಿಡುತ್ತಾನೆ ಇರುತ್ತೆ, ವಿಷಯಗಳಲ್ಲಿ ತುಂಬಾ ಮನಸ್ಸು ಬರ್ತಾ ಇರುತ್ತೆ, ಅಂಥವನಿಗೆ ನೀನು ಮೃತ್ಯುವಿನ ರೂಪದಲ್ಲಿ ಹತ್ತಿರ ಬಂದೇ ಬಂದ್ಬಿಡ್ತೀಯಪ್ಪ. ಅದೇ ಪುರಾ ತಥೈಹಿ ಹೇಮ ಪರಿಷ್ಕೃತೈಶ್ಚರನ್ ಮತಂಗ ಜೈರ್ವ ನರದೇವ ಸಂಗೀತ ಸಯೇವ ಕಾಲೇನ ದುರತ್ಯಯೇನ ವೈ ಕಳೇವರೋ ವಿಟ್ ಕೃಮಿ ಭಸ್ಮ ಸಂಗೀತ. ಹಿಂದೆ ನಾನು ರಾಜ 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 ಅಂತ ಕರೆಸ್ಕೊಂಡು ತಿರುಗಿದೆ, ಹೇಳ್ತಾ ಇದ್ದಾರೆ ಏನು ಬಂಗಾರದ ತಗಡು ಹಾಕಿದಂತ ರಥಗಳು, ರಥಗಳು ಅರ್ಥ ಆಗಲ್ಲ, ಕಾಲ ಗೋಲ್ಡನ್ ಪ್ಲೇಟೆಡ್ ಕಾರ್ ಇದು ಸ್ವಾಮಿ ಬರ್ತಾ ಇದ್ದಾರೆ, ದೊಡ್ಡ ಇಂಪಾಲ ಕಾರು, ಆ ಇಂಪಾಲ ಕಾರಿಗೆ ಮೇಲೆ ಕಲಶಗಳು, ಐದು ಕಲಶ ಬಂಗಾರದ ಕಲಶ ಇಟ್ಕೊಂಡು ಬಂದ್ರೆ ಸ್ವಾಮಿಗಳು ಆ ಕಾರ್ ನೋಡ್ಲಿಕ್ಕೆ ನಾವು ಹೀಗೆ ನೋಡ್ತಾ ಇದ್ವಿ, ಬರೀ ಕಲಶಗಳೇ ಬಂಗಾರ ಇದೆ, ಇಡೀ ಒಂದ ಕಾರೇ ಬಂಗಾರ ಆಗ್ಬಿಟ್ರೆ ನೋಡಿ ಬಿಡ್ತಾರ. ಇವಾಗ ಹೀಗೆ, ಅವಾಗ ರಥಗಳು, ಅವ್ರ ಕಾರ್ ಅಂದ್ರೆ ರಥ, ಆ ಇಡೀ ರಥಗಳು ರಥಗಳು ಗೋಲ್ಡ್ ಪ್ಲೇಟೆಡ್, ಬಹು ದೊಡ್ಡ ಪ್ಲೇಟೆಡ್ ಹೇಳ್ತಾ ಇದ್ದಾರೆ. ರಥೈಹಿ ಹೇಮ ಪರಿಷ್ಕೃತೈಹಿ ಚರಂ, ನಾನ್ ಹೋಗ್ಬೇಕು ಅಂದ್ರೆ ನಾರ್ಮಲ್ ಚಾರಿಯಟ್ ಸಾಕಾಗಲ್ಲ, ಯಾವುದು ಗೋಲ್ಡನ್ ಚಾರಿಯಟ್ ಬೇಕು, ಯಾರು ರಾಜ ಹೋಗ್ಬೇಕಾದ್ರೆ ಬಂಗಾರದಲ್ಲೇ ಹೋಗ್ಬೇಕು ನಾನು. ಇಷ್ಟೆಲ್ಲ ಹೇಳುತ್ತಾ ಏನು ಮಾಡಿದೆ, ಈ ಕಳೇಬರದ ಮೇಲೆ ಮೋಹ ನಡೆಸಿಕೊಂಡೆ ಹರಿಯೇ. ಈ ಕಳೇಬರ ಎಂತಹದ್ದು, ವಿಟ್ ಕೃಮಿ ಭಸ್ಮ ಸಂಗೀತ. ಹೇಳ್ತಾರೆ ಈ ಕಳೇಬರವನ್ನ ಯಾವುದಾದ್ರೂ ಪ್ರಾಣಿ ತಿಂದರೆ ಅದರ ಮಲರೂಪದಲ್ಲಿ ಹೋಗಿಬಿಡುತ್ತೆ, ಅಥವಾ ಕ್ರಿಮಿಗಳು ತಿಂದರೆ ಕ್ರಿಮಿಗಳೆಲ್ಲ ತಿಂದು ಅದಕ್ಕೆ ಆಹಾರ ಆಗುತ್ತೆ, ಸುಟ್ಟರೆ ಭಸ್ಮ ಆಗಿಬಿಡುತ್ತೆ. ಇದರ ಮೇಲೆ ಎಷ್ಟು ಮೋಹ ಬೆಳೆಸಿಕೊಂಡು ತಿರುಗಿದೆ ಹರಿಯೇ. ನಿರ್ಜಿತ್ಯ ದ್ವಿಚಕ್ರ ಭೂತ ವಿಗ್ರಹ ವರಾತನಸ್ಥರ ಸಮರಾಜ ವರ್ಣಿತ ಗೃಹೇಶು ವೈಭವ್ಯ ಪರೇಶು ಯೋಷಿತಾನ್ ಕ್ರೀಡಾ ಮೃಗ ಪುರುಷ ಈಶ ಈಯತೆ. ಏನು ಎಲ್ಲಾ ದಿಂಬುಗಳಲ್ಲಿ ಎಲ್ಲರನ್ನ ಗೆದ್ದೆ, ಗೆದ್ದ ಮೇಲೆ ಲೋಟಾಸನದಲ್ಲಿ ಕೂತು ಸಮರಾಜ ವಂದಿತ ಸಮರಾಜ ರಾಜರನ್ನ ಗೆದ್ದು ಅವರೆಲ್ಲ ನಮಸ್ಕಾರ ಮಾಡ್ತಾರೆ, ಏ ಸಾಮ್ರಾಟ್ ಅಂತ ಕರೆಸಿಕೊಂಡೆ ಯುದ್ಧ ನಾನು ಹೋಗಿ ಒಳಗೆ ಚಿಕ್ಕ ಏನು ಕೋತಿಯಂತೆ ಹೆಂಗಸದ ಕೈಲಿ ಸಿಕ್ಕಾಕೊಂಡು ಒದ್ದಾಡಿದೆ. ಅಂದರೆ ಒಳಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ನನ್ನ ಹೇಗೆ ಕೋತಿಯಂತೆ ಆಡಿಸ್ತಾ ಇತ್ತು ಹರಿಯೇ. ಪುನಶ್ಚ ಭೂಯಾಯ ಮಹೀಯ ಮಹಿಷ ರಾಘಸೇ ಪ್ರವೃದ್ಧ ತರ್ಷೋ ನಸುಗಾಯ ಕಲ್ಪತೆ ಪವಾಪ ಬರ್ಪೋ ಭ್ರಮತೋ ಜನಾ ಭವೇ ಜನಸ್ತರ್ಜು ಹಸ್ತಮಾಗಮ. ಈ ರೀತಿಯಲ್ಲಿ ಮತ್ತು ಮತ್ತು ಸಂಸಾರದಲ್ಲಿ ತಿರುಗಿ ತಿರುಗಿ ಒದ್ದಾಡುವಂತ ಜನಕ್ಕೆ ಈ ಸಂಸಾರದಿಂದ ವಿಮುಕ್ತವಾಗುತ್ತಯ್ಯ ಸಿಲೆಬಸ್ ಪಡ್ತಾ ಇದ್ದಾರೆ. ಯಾವಾಗ ಅಚ್ಯುತ ಸತ್ಸಮಾನಮಃ
ನಿನ್ನ ಸಮಾಗಮ ಇರತಕ್ಕ ಜ್ಞಾನಿಗಳ ಸಮಾಗಮ ಆಯಿತ. ಈ ಸಂಸಾರದಿಂದ ಆ ವ್ಯಕ್ತಿಯನ್ನ ಹೊರಗೆ ತರುತ್ತಾರೆ ಹರಿ. ಸತ್ಸಂಗಮೋ ಎರ್ಹಿ ತದೈವ ಸದ್ಗತೌ ಪರಾವರೇಶೆ ತ್ವಯಿಜಾಯತೆ ಮತಿ ಮನ್ಯೇವ ಮಾನುಗ್ರಹೀಶತೆ ಕೃತೋ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ. ಇದು ಹೇಳ್ತಾ ಇದ್ದಾರೆ ಸ್ವಾಮಿ, ಸಜ್ಜನರ ಸಮಾಗಮದಿಂದ ನಿನ್ನ ಸಮಾಗಮ ಆಗುತ್ತಯ್ಯ ಹರಿಯೇ. ನನ್ನ ಜೀವನದಲ್ಲಿ ಹೀಗೆ ರಾಜ ಅಂತ ಇಡೀ ಜೀವನ ಬದುಕುತ್ತಾ ಇರುವಂತಹ ನನಗೆ ದೇವತೆಗಳ ಸಮಾಗಮ ಆಯಿತಯ್ಯ. ಅವರ ಅನುಗ್ರಹದಿಂದ ಈ ರಾಜ್ಯ ಎಲ್ಲ ಹೋಯಿತು, ನನಗೆ ಯುದ್ಧ ಮಾಡಿದೆ ಎಲ್ಲ ಆದ ಮೇಲೆ ಇದೆಲ್ಲ ಹೋಯಿತು. ಅವಾಗ ಒಳ್ಳೇದಾಯಿತು ಎಂಬ ಬುದ್ಧಿ ಬಂತು, ನಿನ್ನ ಚಿಂತನೆ ಮಾಡಿ ಮಲಗಿದ್ದೆ. ಇದು ಹೇಳ್ತಾ ಇದ್ದಾರೆ. ಯಪ್ರಾರ್ಥನೆ ಸಾಧುವಿರೇ ಕಚರ್ಯ ಪರಂ ವಿಕ್ಷು ವಿಭಿಕ್ಷಿ ಅಖಂಡ ಭೂಮಿ ಪೈ. ಎಂತೆಂಥ ರಾಜ್ಯ ಆಳಿದರೂ ಕೂಡ ಮಹಾನುಭಾವರಾದವರು ರಾಜ್ಯವನ್ನ ಬಿಟ್ಟು ಹೊರವನ್ನ ಪ್ರವೇಶ ಮಾಡಿದರಯ್ಯ. ಆದ್ದರಿಂದ ಹೇ ಸ್ವಾಮಿ, ನನ್ನ ರಾಜ್ಯ ಎಲ್ಲ ನೀನು ತೆಗೆದಿಯಲ್ಲ, ಅನುಗ್ರಹ ಮಾಡಿರ್ತಿ ಅಂತ ನಾನು ತಿಳಿತಾ ಇದ್ದೇನೆ. ಹರಿಯೇ ಪರಮಾನುಗ್ರಹ ಆಯಿತು. ನಟಾಮಯ್ಯಂ ತವ ಪಾದ ಸೇವನಾತ್ ಅಕಿಂಚನ ಪ್ರಾರ್ಥನ ಮಾತ್ವರಂ ವಿಭೋ ಆರಾಧ್ಯ ಸ್ವಾಮಿ ಅಪವರ್ಗ ದಂಭರೇ ಋಣೀಕಾರ್ಯೋ ವರಮಾತ್ಮ ಬಂಧನಂ. ಶನ ಬಿಡ್ತಾ ಇದ್ದಾರೆ. ಹೇ ಸ್ವಾಮಿ, ಕೇಳ್ತಾ ಇದೆಯಲ್ಲ ವರ ಏನ್ ಬೇಕು ಕೇಳು ಅಂತ ಕೇಳಿದೆಯಲ್ಲ. ನಟಾಮಯ್ಯಂ ನಂದೇನೊಂದು ಬೇಡ ಹರಿಯೇ, ಬುದ್ಧಿ ಬಂದಿದೆ ನಿನ್ನ ಅನುಗ್ರಹದಿಂದಲೇನೆ. ತವ ಪಾದ ಸೇವನಾತ್ ನಿನ್ನ ಪಾದ ಸೇವೆ ಒಂದೇ ಕೊಡು, ಇದು ಬಿಟ್ಟರೆ ಬೇರೊಂದು ನನಗೆ ಬೇಡ. ಎಂಥಾದ್ರೂ ನಿನ್ನ ಪಾದ ಸೇವ ಅಕಿಂಚನ ಕಠಮಾದ್ವಾರ ವಿಭೋ. ಅಕಿಂಚನರು ಅಂದರೆ ಅವರಿಗೆ ಸ್ವಲ್ಪ ಅಂತಿಲ್ಲೇ ಇಲ್ಲ, ಎಲ್ಲ ಜಾಸ್ತಿಯೇ, ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ. ಆದರೆ ಕಿಂಚನ ಯಾವುದು ಅಂದ್ರೆ ವೈ ಸಂಸಾರವೇ ಅವರಿಗೆ ಚಿಕ್ಕದು. ಹೂ ಅಂತ ಒಂದು ಬಿಟ್ಟು ನಿನ್ನ ಕಡೆ ಹೋಗಿರುತ್ತಾರೆ. ಸಂಸಾರ ಅಂದ್ರೆ ಹೂ ಅಂತೀರಾ ಎಲ್ಲಿ? ನಾವು ಚೆನ್ನಾಗಿದ್ದೇವೆ, ಇದು ನಿಮ್ಗೆ ಕಾಣಿಸುತ್ತೆ, ನನಗೆಲ್ಲ ಅವ್ರಿಗೆ ಕಾಣಿಸುತ್ತೆ. ಯಾರಿಗೆ? ಗೋಪಾಲದಾಸ ಹೇಳ್ತಾರೆ, ನಿನ್ನ ಬಿಟ್ಟು ಅನ್ಯ ಎನಗೆ ವಮನ ಸಮವೆನಿಸಲಿ ಹರಿಗೆ ವಾಂಚಿನ ಸಮಾನ ಕಾಣಿಸಲಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹೇ ಸ್ವಾಮಿ, ಅರಕ್ಷ ಕಸ್ತಾಂಗಿ ಅಪವರ್ಗದಂಭರೆ ಋಣೀತ ಆರ್ಯ ವರಮಾತ್ಮ ಬಂಧನ. ನಿನ್ನ ಪಾದಾರವಿಂದವನ್ನ ದರ್ಶನ ಮಾಡಿದ ಮೇಲೂ ಕೂಡ ನಿನ್ನ ಪಾದವಲ್ಲದೆ ಬೇರೆ ಸಂಸಾರದ್ದು ಕೇಳಿ ತನ್ನ ಸುತ್ತು ಹಕ್ಕ ಯಾರೆಯ ಕಟ್ಕೊಳ್ತಾರೆ? ಕಟ್ಟಿಕೊಳ್ಳಲ್ಲ. ತಸ್ಮಾತ್ ವಿಸೃತ್ಯಾಶಿಷ ಈಶ ಸರ್ವಶೋ ರಜಸ್ತಮಸ್ತತ್ವ ಗುಣಾನುಬಂಧನ ನಿರಂಜನ ನಿರ್ಗುಣಮತ್ವಯಂ ಪರಂ ತ್ವಾಂ ಜ್ಞಪ್ತಿ ಮಾತ್ರಂ ಪುರುಷಂ ಪ್ರಜಾಪ್ಯಂ. ಜ್ಞಾನಾನಂದಯಕ್ಕೆ ಮೂರ್ತಿಯಾದ ಶ್ರೀಹರೇ, ನಿನ್ನನ್ನು ನಾನು ಶರಣಾಗತನಾಗ್ತಾ ಇದ್ದೇನೆ. ಆದ್ದರಿಂದ ಹೇ ಸ್ವಾಮಿ, ನೀನು ಎಲ್ಲಾ ರೀತಿಯಲ್ಲಿ ನನ್ನ ಮೇಲೆ ಆಶೀರ್ವಾದವನ್ನ ಮಾಡು. ರಜೋಗುಣ ತಮೋಗುಣ ಸತ್ವಗುಣ ಇದರ ಬಂಧನ ಕಡಿಹರಿಯೇ. ಶರಣಮ ಪಾರ್ವತಿ ಪದೇ, ಶರಣಮ ಪಾರ್ವತಿ ಪದೇ, ಶರಣಮ ಪಾರ್ವತಿ ಪದೇ ಅಂತ ಹೇಳ್ತಾರೆ. ಹೇ ಸ್ವಾಮಿ, ತಮೋಗುಣದ ರಜೋಗುಣದ ಬಂಧನ ಬೇಡ, ಸತ್ವಗುಣದ್ದು ಬಂಧನ ಆಗುತ್ತಾ? ಹೇಳ್ತಾರೆ, ಎಲ್ಲ ಗುಣಗಳಲ್ಲೂ ಎರಡೆರಡು ಭಾಗ, ಸೂಕ್ಷ್ಮ ಭಾಗ ಸ್ಥೂಲ ಭಾಗ. ಸತ್ವಗುಣದ ಸೂಕ್ಷ್ಮ ಭಾಗದಿಂದ ಒಳ್ಳೆಯದು, ದೇವರ ಎಚ್ಚರ ಬರುತ್ತೆ. ರಜೋಗುಣದ ಸೂಕ್ಷ್ಮ ಭಾಗದಿಂದ ದೇವರ ಕಾರ್ಯಗಳು ಸಾಧನೆ ಆಗುತ್ತೆ. ಆದರೆ ಸತ್ವಗುಣದ ಸ್ಥೂಲ ಭಾಗದಿಂದ ಲೋಕದ ಪದಾರ್ಥ ವ್ಯಕ್ತಿಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಬರುತ್ತೆ. ತಪ್ಪು ತಿಳುವಳಿಕೆ ಬರಲ್ಲ, ಸರಿಯಾದ ತಿಳುವಳಿಕೆ ಬಂದು ಕಟ್ಟೆ ಹಾಕುತ್ತೆ. ಟಿವಿ ಟಿವಿ ನೋಡಿಕೊಂಡು ತಿಳುವಳಿಕೆ ಬಂತು, ಸರಿಯಾದ ತಿಳುವಳಿಕೆ, ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡುತ್ತೆ, ನೋಡಿಸುತ್ತೆ, ತಪ್ಪೇನೋ ಕರೆಕ್ಟಾಗಿ ಹೇಳ್ತಾ ಇದೆ. ಆದ್ರೆ ಅದರಿಂದ ಕಟ್ಟೆ ಹಾಕಿ ಟಿವಿ ಬೇಕು. ಹಾಗೆ ಸತ್ವಗುಣವೇ ನಮ್ಮನ್ನ ಕಟ್ಟಿ ಹಾಕ್ತಾ ಬರುತ್ತೆ. ಅದು ಟಿವಿ ಮಾತ್ರ ಅಲ್ಲ, ಏನಾವ್ ಟಿವಿ ಬೇಡ, ಏನ್ ನೋಡಿ ದೇವರೇ ಬೇಕು. ಆ ದೇವರು ಬೇಕೆಂಬುದರಲ್ಲಿ ಕೂಡ
ದನ ಕನಕ ವಸ್ತು ವಾಹನ ಅದು ಸಕಲ ಅದು ಸತ್ವಗುಣದ ಕಾರ್ಯವೇ. ಆದರೆ ಕಟ್ಟಿ ಹಾಕುವ ಸತ್ವಗುಣದ ಕಾರ್ಯ ಇನ್ನ ಅದರಲ್ಲೂ ಕೂಡ ನೋಡಿ ತುಂಬಾ ಕುಸಿರುತ್ತೆ. ಚಾಪೆ ಕಡೆಗೆ ತೂರೋದು ಒಂದು ರಂಗೋಲಿ ಕಡೆಗೆ ತೂರೋದು ಗುಣಗಳು ಇಲ್ಲಪ್ಪ. ನಾನು ದೇವರ ಸ್ವತಂತ್ರ, ನನ್ನ ಸ್ವತಂತ್ರ, ದೇವರಲ್ಲಿ ಏನು ಬಯಸಲ್ಲ, ದೇವರೇ ಸಾಕು, ದೇವರೇ ಬೇಕು. ಎಲ್ಲ ಕರ್ಮಾನುಷ್ಠಾನ ವಿಶೇಷ ಎಲ್ಲ ಜ್ಞಾನ ಕೊಡ್ತಾ ಇದೆ ಅವ ಬರುತ್ತೆ. ನನ್ನಷ್ಟು ಸಾತ್ವಿಕ ಯಾರಿಲ್ಲ, ನನ್ನಷ್ಟು ಸಾತ್ವಿಕ ಪ್ರಾಯಶ ಮೋಸ್ಟ್ಲಿ ಯಾರಿಲ್ಲ ಅಲ್ವ. ಆ ಒಡಕ್ ಕೊಟ್ಟಿರುತ್ತೆ ಸತ್ವಗುಣದಿಂದ ಬರುವಂತ ಅಹಂಕಾರ. ನನ್ನಷ್ಟು ಆಚಾರ ಇಲ್ಲ, ನನ್ನಷ್ಟು ಆಚಾರ ವ್ಯವಹಾರ ಇಲ್ಲ. ಇಲ್ಲ ಸ್ವಲ್ಪ ತೀರ್ಥ ಕೊಡೋ ಕಾಲಕ್ಕೆ ತೀರ್ಥ ಕೊಡಬೇಕು. ಕೊಡ್ಲಿಕ್ಕೆ ಹೋದಾಗ ಇನ್ನೊಬ್ಬರಿಗೆ ಕೊಟ್ಟು ಕೊಟ್ಟರೆ ಭಾಗ ಮಾಡಿ. ಯಾಕೆ ಭಾಗ? ಅವ್ರಿಗೆಲ್ಲ ಕೊಟ್ಟು ಆತೀರ್ಥ ಮಾತ್ರ ಕೊಡುವ. ಅದಕ್ಕೆ ಭಾಗ ಮಾಡಿಬಿಟ್ರೆ ನನ್ನ ಭಾಗ ನಂಗೆ ಉಳಿದಿರುತ್ತೆ. ಈ ಭಾಗ ಮಾಡಿಬಿಟ್ರೆ ಆ ಭಾಗ ಅವ್ರು ಕೊಡಿ, ಈ ಭಾಗ ನಂದು. ಅಂದ್ರೆ ನನ್ನ ಗ್ರೇಟ್ನೆಸ್ ಹೇಗೆ ಕೊಡ್ತಿರ್ತದೆ? ಯಾಕೆ ಎಲ್ಲರಿಗೂ ಕೊಟ್ಟು ತಗೊಂಡ್ರೆ ಗ್ರೇಟ್ನೆಸ್ ಹೋಗುತ್ತೆ? ಯಾರು ಯಾರಲ್ಲಿ ಯಾವ ಯಾವ ಸಾಧನೆ ಮಾಡುವ ಜೀವ ಯಾವ ಯಾವ ಸ್ಥಿತಿಯಲ್ಲಿ ಎಲ್ಲಿ ಯಾರು ಬಂದಿರ್ತಾರೋ ಯಾರಿಗೆ ಗೊತ್ತಿರುತ್ತೆ? ಒಬ್ರು ಕರ್ಣ ಆಗ್ಲಿಕ್ಕೆ ಅದೇ ದೊಡ್ಡ ಕಲ್ಚಾರ ಆಯ್ತು. ಜ್ಞಾನಗಳ ಚರಿತ್ರೆ ಅವರು ಒಳ್ಳೆ ತಿಳ್ಕೊಂಡಿದ್ರು ಅಂದ್ರೆ ಅಧ್ಯಯನ ಆಗಿತ್ತು. ಟಾಪ್ ಮೋಸ್ಟ್ ಸ್ವಿಚ್ ಮಾಡಿ ಆಚಾರ ಎಲ್ಲ ಇತ್ತು. ಈ ಭಾಗದಲ್ಲಿ ಮಹಾಭಾಗ ಇರ್ತವರು, ಏನು ಮಾಡಿದ್ರು ಭಾಗ. ನೈವೇದ್ಯ ಆಗಿರುತ್ತೆ, ಇವರ 5 ಗಂಟೆ ಊಟ ಮಾಡ್ತಾರೆ ಎಲ್ಲ ಅನ್ನಿಕಂಬುತ್ತೆ. ಅಷ್ಟಾನಿಕ ಜಪ ಇದೆ. ಮಿಕ್ಕವರೆಲ್ಲ ಇವ್ರು ಕೂಡ ಕಾಲ್ಕೊಂಡ್ರೆ ಹೇಗೆ? ಅದಕ್ಕೆ ನನ್ ಭಾಗ ಅಂತ ಕೊಂಡು ಮಿಕ್ಕದೆಲ್ಲ ಭಾಗ 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 ಮಾಡಿಕೊಡ್ತಾರೆ. ಒಂದು ಸಲ ಈ ಭಾಗ ಮಾಡಿರೋ ಕಾಲಕ್ಕೆ ಈ ತೀರ್ಥ ಕೊಟ್ಟರು ಎಲ್ಲರೂ ಕೊಟ್ಟ ವ್ಯಕ್ತಿ ಆ ತೀರ್ಥ ತಂದು ಇವರು ಭಾಗ ಮಾಡಿ ಇಟ್ಟುಕೊಂಡದನ್ನೇ ಹಾಕ್ತಾರೆ. ಇವರಿಗೆ ತೀರ್ಥ ಭಾಗವೇ ಇಲ್ಲ ಅಂದ್ರು ಸಿಟ್ಟು ಬಂತವರಿಗೆ. ಅದಕ್ಕೆ ಒಂದು ತೀರ್ಥವೂ ತಗೊಂಡಿಲ್ಲ. ಎಲ್ಲರಿಗೂ ಕೊಟ್ಟು ಉಳಿದ ತೀರ್ಥ ನಾ ತಗೋಬೇಕಾ ಬೇಡ ಅಂತ. ಯಾಕೆ? ಯಾರ್ಯಾರೋ ಬಂದಿರ್ತಾರೆ, ಅನುಷ್ಠಾನ ಇರಲ್ಲ, ಏನೂ ಇರಲ್ಲ, ಏನೋ ಇರುತ್ತೆ. ಎಲ್ಲರೂ ತಗೊಂಡ ಮೇಲೆ ಉಳಿದ ತೀರ್ಥ ನಾ ತಗೋಬೇಕಾ ತಗೊಂಡ. ಅದಕ್ಕೇನ್ ಮಾಡಿದ್ರು? ತೀರ್ಥ ಇಲ್ಲಾಂದ್ರೆ ಊಟ ಇದ್ದಾರೆ, ಉಪವಾಸ. ತೀರ್ಥ ಇಲ್ಲ ಉಪವಾಸ ಹಾಗೆ ರಾತ್ರಿ ಸ್ವಪ್ನ. ಸ್ವಪ್ನದಲ್ಲಿ ಅವರಿಗೆ ಪ್ರತ್ಯಕ್ಷದಲ್ಲಿ ಅವರು ಮಡಿಯಲಿದ್ದರು, ತೀರ್ಥ ತಗೊಂಡವರೆಲ್ಲ ಮೈಲಿಗೆಲಿದ್ದರು. ಅವರ ಸ್ವಪ್ನದಲ್ಲಿ ಅವರು ಮೈಲಿಗೆಲಿದ್ದಾರೆ, ತೀರ್ಥ ತಗೊಂಡವರಲ್ಲಿ ಅರ್ಧ ಜನ ಮಡಿಯಲಿಕ್ಕೂಟ. ಒಬ್ಬರು ಜ್ಞಾನಿಗಳು ಬರ್ತಾ ಇದ್ದಾರೆ, ಅವರನ್ನು ಇವರು ಕೇಳ್ತಾ ಇದ್ದಾರಂತೆ, ಅದೇನು ನಾನು ಮೈಲಿಗೆಲಿದ್ದೀನಿ, ಇವರೆಲ್ಲ ಮಡಿಯಲಿ ಕೂತಿದ್ದಾರೆ. ಅವರು ದೇವರ ಸ್ಮರಣೆ ಮಾಡ್ತಾ ಮಡಿಯಲ್ಲೇ ಇದ್ದಿದ್ರು, ಅವರ ಅಧೀನ ಚಿಂತನೆ ಮಾಡ್ತಾ ಮಡಿಯಲ್ಲೇ ಇದ್ರು. ನೀನು ನೀನೇ ಜಾಸ್ತಿ ಅಂತ ನಿನ್ನ ಚಿಂತನೆ ಮಾಡ್ತಾ ಮೈಲಿಗೆಯಲ್ಲೇ ಕೂತಿದ್ವಿ, ಅದು ನಿನಗೂ ಅವ್ರಿಗೂ ವ್ಯತ್ಯಾಸ ಅಂತ ಒಳ್ಳೆ ಮಾತಾಡಿದ್ರೆ ಈ ಭಾಗ ಹೊರಟೆ ಹೋಯ್ತು. ಚಪ್ರಾಯ ಅಲ್ಲ, ಸತ್ಯವಾದ ವಿಚಾರ ಇದು. ಜ್ಞಾನಿಗಳು ಯಾವಾಗೂ ಹಾಗಿರೋದೇ ಇಲ್ಲ. ನಮ್ಮ ಸ್ವಾಮಿಗಳು ಎಲ್ಲರಿಗೂ ತೀರ್ಥ ಕೊಟ್ಟ ಮೇಲೆ ಮಠದ ಶಿಷ್ಯರಿಗೆ ಕೊನೆಯಲ್ಲಿ ಕೊಡ್ತಾರೆ. ಶಿಷ್ಯರನ್ನ ಮಾಮೂಲಾಗಾದ್ರೆ ದೇವಸ್ಥಾನದವರು ಫಸ್ಟ್, ಆದ್ರೆ ಶಿಷ್ಯರು ಫಸ್ಟ್, ಆದ್ರೆ ನಿಂತವರು ಲಾಸ್ಟ್ ಅಂತ ಕೊಡೋರು. ನಮ್ಮ ಸ್ವಾಮಿಗಳು ಹಾಕಿದ್ರೆ ಯಾಕೆ ಕೊಟ್ಟಿಲ್ಲ? ಮೊದಲು ಯತಿಗಳಾದ್ರೆ ತಾವು ತಗೋಬೇಕು ಅಂತ ತಗೊಂಡು ಅವರು ಹೇಳ್ತಾ ಇದ್ರು. ನಾನೆಲ್ಲ ತಗೋಬೇಕಾದ್ರೆ ಕೊಡಬೇಕು, ಯತಿ ಧರ್ಮ ಬಂದು ತಗೊಳ್ತಾ ಇದ್ದೀನಿ ಅಂತ ತಗೊಂಡು ಮಿಕ್ಕವರಿಗೆಲ್ಲ ಕೊಟ್ಟು ಕೊನೆಗೆ ದೇವರ ಸೇವೆ ಅವರಿಗೆ ಎಲ್ಲರಿಗೆ ಅದೇ ತೀರ್ಥದಲ್ಲೇ ಅದೇ ಒಂದು ಏನು ಕಲಶ ಇರುತ್ತೆ ಅದರಲ್ಲೇ ಎಲ್ಲರಿಗೆ ಕೊಟ್ಟ ಮೇಲೆ ನಮಗೆ ಕೊಡ್ತಾ ಇದ್ರು. ಎಲ್ಲರಿಗೆ ಕೊಟ್ಟ ಮೇಲೆ ನಮ್ಗೆ ಕೊಡ್ತಾ ಇದ್ರು. ನಾನು ಕಟ್ಟಿ ಮಾಡಿದ್ದೆ ಸ್ವಾಮಿ,
ಎಲ್ಲರಿಗೂ ಕೊಟ್ಟ ಮೇಲೆ ಕೊಡ್ತಾ ಇದ್ದೀನಲ್ಲ, ಬಹಳ ಆನಂದ ಆಗ್ತದೆ. ಈ ಕ್ರಮ ಹೇಗೆ ಅಂದ್ರೆ, ಅದು ಆ ಬಂದವರಲ್ಲಿ ಯಾರು ಯಾರು ಭಗವಂತ ಹೇಗೆ ಚಿಂತನೆ ಮಾಡುತ್ತಾ ಇರ್ತಾರೋ ಗೊತ್ತಾ ನಮಗೆ. ಆದ್ದರಿಂದ ನಮ್ಮ ಧರ್ಮ ಏನು, ಅತಿಥಿಗಳ ಆಗರ ಮಾಡಿ ನಂತರ ತಗೊಳ್ಳುವುದು ನಮ್ಮ ಧರ್ಮ ಅಂತ ಸ್ವಾಮಿಗಳು ಅದನ್ನ ಆಚರಣೆ ಗಾಳಿ ನಮಗೆ ತೋರಿಸಿದ್ರು. ಯಾಕಿದು ಬಂತು ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಈ ರೀತಿಯಾದ ಸತ್ವ ಗುಣದಲ್ಲೂ ಬಂಧನ, ರಜೋಗುಣದಲ್ಲಿ ಹೇಳಬೇಕಾಗಿಲ್ಲ, ತಮೋಗುಣದಲ್ಲಿ ಹೇಳಲೇಬೇಕಾಗಿಲ್ಲ, ಈ ಬಂಧನವನ್ನು ಕಳೆಯಪ್ಪ, ನಿನ್ನ ಆಶೀರ್ವಾದವನ್ನು ನನಗೆ ಕೊಡುವವು ಎಂದಿನ ಚಿಂತನೆ ಮಾಡಿದ್ರೆ. ಹಾಗಾಗಿ ಈ ಎಲ್ಲ ಗುಣಗಳ ಕಟ್ಟು ಹೋಗಬೇಕಾದ್ರೆ ನಿರಂಜನಂ, ನಿನಗೆ ಅಂಟೆ ಇಲ್ಲ, ನಿರ್ಗುಣಂ, ಗುಣದ ಅಂಟಿಲ್ಲ, ಯಾವ ಅಂಟೂ ಇಲ್ಲ, ಅದ್ವಯಂ, ನಿನ್ನಂತವರು ಇಲ್ಲೇ ಇಲ್ಲ. ಈ ಮೂರು ಗುಣ ಚಿಂತನೆ ಮಾಡುತ್ತೀನಿ, ಈ ಮೂರು ಗುಣ ಚಿಂತನೆ ಮಾಡಿದ್ದರಿಂದ ನನಗೆ ಸಂಸಾರದ ಕಟ್ಟು ಬಿಟ್ಟು ಹೋಗುತ್ತೆ, ನಿನ್ನ ಚಿಂತನೆ ಮಾಡುತ್ತೇನೆ. ಪರತ್ವಾಂ ಜ್ಞಾನಿ ಮಾತ್ರಂ ಪುರುಷಂ ಗಜಾಮ್ಯಹಂ, ಯಾರು ನೀನು ನನಗೆ ಪುರುಷಂ, ಜೀವದ ಹೃದಯದಲ್ಲಿರುವ ಬಿಂಬಮೂರ್ತಿಯೇ, ನಿನ್ನನ್ನು ಶರಣಾಗತನಾಗ್ತಾ ಇದ್ದೇನೆ ಹೇಳ್ತಾ ಇದ್ದಾರೆ. ಚಿರಮಿಹ ಮೃಜಿನಾಕ್ತ ತಪ್ಯಮಾನ ಅನುತಾಪೈ ಅವಿದೃಶ ಉಲಭೃಚ್ಛೇ ಅಲಕ್ಕ ಶಾಂತಿ ಕಥಂಚಿತ್ ಶರಣರ ಸಮುಪೇತ ತತ್ಪರಾಜ್ಯಂ ಪರಾತ್ಮನ್ ಅಭಯಂ ಋತಂ ಅಶೋಕಂ ಪಾಹಿ ಮಾ ಆಪನ್ನನೀಶ. ಸ್ವಾಮಿ, ಸಂಸಾರದಲ್ಲಿ ಓದಾಡುತ್ತ ನಿನ್ನ ಕಾಲಿಗೆ ಬಿದ್ದಿದ್ದೇನಯ್ಯ, ಆದ್ದರಿಂದ ನಿನ್ನ ಏ ಶರಣದ ಈ ವೃಜಿನ ಆರ್ತಃ, ಈ ಸಂಸಾರದಲ್ಲಿ ನಾನಾ ರೀತಿಯಾದ ಪಾಪಗಳಿಂದ ಒಂದು ನೊಂದು ನೊಂದು ಅನುತಾಪೈಹಿ ಉರುಕೃಚ್ಛೆ, ಈ ಸಂಸಾರದಲ್ಲಿ ಒಂದು ಮಾಡ್ಲಿಕ್ಕೆ ಹೋದ್ರೆ ಒಂದು ಕಡೆ ಹೋಗ್ತಾ ಇದ್ದೇನಯ್ಯ, ಇದರಿಂದ ನಾನು ಉದ್ಧಾರ ಮಾಡು ಹರಿಯೇ. ಅಲಭ್ಯ ಶಾಂತಿ ಕಥಂಚಿತ್, ಯಾವ ರೀತಿಯಲ್ಲಿ ನೋಡಿದ್ರು ಸಂಸಾರದಲ್ಲಿ ಶಾಂತಿ ಬರ್ತಾ ಇಲ್ಲ. ನಿನ್ನ ಪಾದವನ್ನು ಹಿಡಿದಿದ್ದೇನೆ, ಇನ್ನಾದರೂ ವರ ಕೇಳುವಂತೆಯಲ್ಲ ಕೇಳುತ್ತಾ ಇದ್ದೇನೆ, ಇನ್ಯಾವ ವರ ಬೇಡದೆ ಇರುವ ವರ ಕೊಡು ಹರಿಗೆ ಎಂದು ಚೆನ್ನಾಗಿದೆ. ಎಂಥ ಸ್ತೋತ್ರ, ಇಂಥ ಸ್ತೋತ್ರಗಳ ಗುಂಪೇ ಭಾಗವತ, ಅದ್ಭುತವಾದ ಜ್ಞಾನಿಗಳ ಪರಂಪರೆ ಇಲ್ಲಿ ಬರ್ತಾ ಇದೆ. ಹಾಗೆ ಸ್ವಾಮಿಯ ಅನುಗ್ರಹ ಮಾಡಬೇಕು ಹೇಳ್ತಾ ಇದ್ದೇನೆ. ಸಾರ್ವಭೌಮ ಮಹಾರಾಜ ದೇವರು ಕುರಿಯೋದು, ಏ ಸ್ವಾಮಿ ಇವತ್ತು ನಾನು ಸಾರ್ವಭೌಮ ಅಲ್ಲ ಅಂದ್ರೆ ಮತ್ತೆ ಸಾರ್ವಭೌಮ ಅಂತ ಕರೀತೀಯ, ಈ ಬುದ್ಧಿ ನಿನಗೆ ಬಂದದ್ದಕ್ಕೆ ಸಾರ್ವಭೌಮ ನನಗೆ. ಇವಾಗ ಮಹಾರಾಜ ಮತಿಷ್ಠೆ ವಿಮಲ ಊರ್ಜಿತ, ನಿನ್ನ ಮತಿ ಶುದ್ಧವಾಗಿದೆ, ಚೆನ್ನಾಗಿದೆ. ವರೈಹಿ ಪ್ರಲೋಭಿತಸ್ಯಾಪಿ ನಕಾಮೈಹಿ ವಿಹತಾಯತ, ನಾನೇನಿಂದು ಹೊರಕುವ ಕೇಳೊಂದು ಕೂಡ ನಿನ್ನ ಬುದ್ಧಿ ಆ ವರಗಳಿಂದ ಕಾಮಗಳಿಂದ ಹತವಾಗಿಲ್ಲ. ಯ ಪ್ರಲೋಭಿತ ವರೈಹಿ ಯತ್ವ ಅಪ್ರಮಾದಾಯ ವಿಧಿತತ್ ನಧೀಹಿ ಮಯ್ಯೇಕ ಭಕ್ತಾನ ಆಶೀರ್ಧಿ ವಿದ್ಯತೆ ಕ್ವಚಿತ್. ಏನು ವರಗಳು ಕೇಳಿದರೂ ಕೂಡ ಅಪ್ರಮಾದಾಯ ವಿದ್ಯತದ್ದು ಹೇಳ್ತಾ ಇದ್ದಾನೆ. ನೀನು ಪ್ರಮಾದವಿಲ್ಲದೆ ಇರಬೇಕು, ಇದು ಕೇಳಿದರೆ ಪ್ರಮಾದ, ಅದರಿಂದ ಇದು ಬೇಡ ಅಂತ ಕೇಳಿಕೊಂಡಿದೀಯಲ್ಲ. ಹೌದಯ್ಯ, ನನ್ನ ಏಕಾಂತ ಭಕ್ತರಿಗೆ ಮೈಯೇಕ ಭಕ್ತ ಮುಜುಗುಂದರ ಅದನ್ನ ಪರಿಚಯ, ನೀನು ನನ್ನ ಏಕಾಂತ ಭಕ್ತ. ಈ ವರಗಳಿಗೆ ನಿನ್ನ ಬುದ್ಧಿ ಕೆಟ್ಟ ಹೋಗೋದಿಲ್ಲ, ನನಗೆ ಗೊತ್ತಿತ್ತು. ಮತ್ತೆ ಕೇಳಿದ್ಯ, ಜನಕ್ಕೆ ತೋರ್ಬೇಕಲ್ಲ, ನಿಂತ ಉಂಟು ಗೊತ್ತಾಗ್ಬೇಕಲ್ಲ, ಜನಕ್ಕೆ ತೋರಿ ಏನು ಉಪಯೋಗ ಹರಿಗೆ. ನಾನು ನಿನ್ನ ಭಕ್ತ, ನಿಂಗೆ ಗೊತ್ತಾದ್ರೆ ಸಾಕು. ನಾನು ನಿನ್ನ ಭಕ್ತ ಅಂದ್ರೆ ಜನಕ್ಕೆ ಏನ್ ಗೊತ್ತಾಗ್ಬೇಕು? ಜನ ಅಂದ್ರೆ ಎಲ್ಲರಲ್ಲ, ಯಾ ಸಜ್ಜನರಿಗೆ, ಅವ್ರಿಗಾದ್ರೆ ಯಾಕೆ ಗೊತ್ತಾಗ್ಬೇಕು? ಸಜ್ಜನರು ಏನ್ ಮಾಡ್ತಾರೆ ಗೊತ್ತಾ, ನಿನ್ನ ಕಥೆ ಕೇಳುತ್ತಾರೆ, ಮುಚ್ಚಿಕೊಂಡ ರಾಜನ ಕಥೆ ಕೇಳುತ್ತಾರೆ. ಅಲ್ಲಿ ನಾನು ವರ ಕೇಳಿದ್ರು ಕೂಡ ಅದಕ್ಕೆ ನೀನು ಬಿದ್ದಿಲ್ಲ ಅನ್ನೋದು ಕೇಳುತ್ತಾರೆ. ಅವ್ರು ಹೇಗೆ ಕೇಳ್ತಾರೆ ಗೊತ್ತಾ, ಬರೇ ಹೀಗೆ ಕೇಳಲ್ಲ,
ನಿನ್ನೊಳಗೆ ನಿಂತು ಮುಚ್ಚುಕುಂದ ನಾಮಕನಾಗಿ ನಾನೇ ಬಿಂಬಮೂರ್ತಿಯಾಗಿ ವರಗಳು ಕೊಡಿಸಿದ್ರು ವರಕ್ಕೆ ಬೀಳದಂತೆ ಒಳಗೆ ಇಟ್ಟು ರಕ್ಷಣೆ ಮಾಡಿದ ಬಿಂಬಮೂರ್ತಿಯೇ ನನ್ನಲ್ಲಿದ್ದಾನೆ ಅಂತ ನಿನ್ನೊಳಗಿರುವ ನನ್ನ ರೂಪದ ಗುಣಗಳು ಚಿಂತನೆ ಮಾಡುತ್ತಾರೋ ಅದರಿಂದ ಏನಾಗುತ್ತೆ ಸ್ವಾಮಿ, ಅವರಿಗೂ ಕೂಡ ನಿನಗೆ ಅನುಗ್ರಹ ಮಾಡಿದಂತೆ ನಾನು ಅನುಗ್ರಹ ಮಾಡುತ್ತೇನೆ, ಇದಕ್ಕಾಗಿ ನಿನ್ನ ಗುಣಗಳು ಹೊರಗೆ ಪ್ರಕಟ ಮಾಡುತ್ತಾ ಇದ್ದೇನೆ. ಹೌದಾ? ಅದು ನಾವು ಮಾಡಬೇಕಾಗಿದೆ. ಬಳಸ ಹೇಳ್ತಾ ಇದ್ದಾನೆ, ಜ್ಞಾನಿನಾಂ ಏಕಭಕ್ತಾನಾಂ ಪ್ರಾಣಾಯಾಮಾದಿಧರ್ಮನ ದಕ್ಷಿಣ ವಾಸನಂ ರಾಜಂ ದೃಶ್ಯತೆ ಕೊಲ್ಯುತ್ಥಿತಂ. ಏಕಾಂತ ಭಕ್ತರು ಜ್ಞಾನಿಗಳು ಜ್ಞಾನ ಹೊಂದಿದೆ ಏಕಾಂತ ಭಕ್ತರಾಗಿದ್ದಾರೆ, ಆಚಾರ ವ್ಯವಹಾರ ಚೂರು ಬಿಡಲ್ಲ ಅವರು, ಒಳ್ಳೆ ಪ್ರಾಣಾಯಾಮಗಳನ್ನು ಮನಸ್ಸನ್ನು ನಿಗ್ರಹ ಮಾಡಿದವರಿಗೆ ಎಂದೂ ಕೂಡ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ವಿತರಸ್ವ ಯಥಾ ಕಾಮ ಮಯ್ಯಾವೇಶಿತ ಮಾನಸ. ಮುಂದೆ ನಾನೇನ್ ಮಾಡಿ ಹರಿಯೇ, ಯಾವ ಯುಗದವರು ನಾನು ಈ ಗೆದ್ದೆ, ಇಲ್ಲೇನ್ ಮಾಡಿ ನಾನು ನೋಡು, ಯಥಾ ಕಾಮ ನಿನ್ನ ಒಳಗೆ ನಾನು ನಿಂತು ಕರೆಕೊಂಡು ಹೋಗ್ತೇನೆ ಮುಂದೆ ಮುಂದೆ ಹೀಗೆ ಹೀಗೆ ಅಂತ ನಾನು ಹೇಗೆ ಹೇಳುತ್ತೇನೋ ಆ ತರ ತಿರುಗಾಡು. ಹೇಗೆ? ಮಯ್ಯಾವೇಶಿತ ಮಾನಸ, ನನ್ನಲ್ಲೇ ಮನಸ್ಸಿಡು, ಎಲ್ಲಾ ಭೂಮಿಯಲ್ಲಿ ತಿರುಗಾಡು. ಇನ್ನು ಹೇಳ್ತಾ ಇದ್ದಾರೆ, ಅಸ್ತೀವ ನಿತ್ಯದ ಬುದ್ಧಿಂ ಭಕ್ತಿರ್ಮೈ ಅನಪಾಯಿನಿ ಹೇಳ್ತಾ ಇದ್ದಾನೆ ಸ್ವಾಮಿ. ಆಶೀರ್ವಾದ ಮಾಡುತ್ತಾ ಇದ್ದಾನೆ, ಅಲ್ಲ ಸ್ವಾಮಿ ಮತ್ತ ನನ್ನ ಭೂಮಿಯಲ್ಲಿ ತಿರುಗಾಡು ಅಂತ ಹೇಳ್ತಾ ಇದೀಯ. ಆ ತಿರುಗಾಡುವ ಕಾಲಕ್ಕೆ ಎಲ್ಲೋ ನನ್ನ ಮನಸ್ಸು ಸಿಕ್ಕಾಕೊಂಡು ಸಂಸಾರ ಬಿದ್ರೆ ಗತಿ ಏನು? ಅವಾಗ ಹೇಳ್ತಾ ಇದ್ದಾರೆ, ಅಸ್ತುವೇವ ನಿತ್ಯದ ದುಃಖಂ ಭಕ್ತರ್ಮೈ ಅನಪಾಯಿನಿ ಎಂದು ಅಚ್ಚಳಿಯದ ಕುಂದಿಲ್ಲದ ಭಕ್ತಿ ನನ್ನಲ್ಲಿ ನಿನಗೆ ಸದಾ ಇರಲಿ ಎಂದು ದೇವರೇ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಕ್ಷತ್ರ ಜನ್ಮ ಸ್ಥಿತೋ ಜಂತೂನ್ ಅವಧೀಹಿ ಮೃಗಯಾದಿಭಿ ಸಮಾಹಿತ ತಪಸಾ ಜಗ್ಗಧಂ ಮಾಮುಪಾಶ್ರಿತ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ರಾಜನಾಗಿದ್ದು ಬೇಟೆ ಆಡುವಾಗ ಮೃಗಗಳನ್ನು ಕೊಂದದು ತಪ್ಪಿಲ್ಲ ಅಂತ ಹೇಳ್ತಾರೆ. ಈಗ ಹೇಳ್ತಾ ಇದ್ದಾರೆ, ನೀನು ಕ್ಷತ್ರ ಧರ್ಮ ಕ್ಷತ್ರ ಜನ್ಮದಲ್ಲಿ ಬಂದು ಕ್ಷತ್ರ ಧರ್ಮದಿಂದ ಜಂತೂನ್ ಅವಧೀಹಿ ಬೇಟೆಯಾಡಿ ಜಂತುಗಳನ್ನು ಕೊಂದಿಯಲ್ಲ, ಆ ಪಾಪವೆಲ್ಲ ತಪಸ್ಸಲ್ಲಿ ಕಳಕೋ ಅಂತ ಹೇಳ್ತಾರೆ. ನೋಡಿ, ಇಂಥದ್ದು ಯಾರಿಗೂ ಎತ್ತು ಬಿಡಿಸಲು ಭಗವಂತ ಎಲ್ಲ ತೋರಿಸ್ತಾ ಇದ್ದಾನೆ. ಜನ್ಮ ನಂತರೇ ರಾಜನ್ ಸರ್ವಭೂತ ಸುಹೃತ್ತಮ ಭೂತ್ವ ಭುಜವರಸ್ವಂಗೈ ಮಾಮುಪೇಶ್ಯತಿ ಕೇವಲ. ಈಗ ಇಷ್ಟ ಆಯ್ತು ಸೇರ್ಲ ನಿನ್ನ ಹತ್ರ ಬರಲ್ಲ ಅಂದ್ರೆ ಈಗಲ್ಲಪ್ಪ, ಇಷ್ಟು ಮಾಡಿದ್ದಕ್ಕೆ ಮುಂದೆ ದ್ವಿಜವರ ಭೂತ್ವ ಒಳ್ಳೆ ಬ್ರಾಹ್ಮಣ ಶ್ರೇಷ್ಠನಾಗಿ ಹುಡ್ತೀಯ. ಹುಟ್ಟಿ ಹೇಗೆ ಸರ್ವಭೂತ ಸುಹೃತ್ತಮ ಎಲ್ಲ ಜನರಿಗೂ ಕೂಡ ಬೇಕಾದವನಾಗಿ ಅವರ ಭಯವನ್ನ ಪರಿಹಾರ ಮಾಡುವನಾಗಿ ನೀನಿದ್ದು ಮಾಮುಪೇಶ್ವತಿ ಕೇವಲ ಕೇವಲನಾದ ನನ್ನನ್ನು ನೀನು ಸೇರತೀಯ ಅಂತ ಮುಚುಕುಂದ ಮಹಾರಾಜನಿಗೆ ಭಗವಂತ ಮಾಡಿದ ಕ್ರಮ, ಅನುಗ್ರಹ ಮಾಡಿದ ಕ್ರಮ, ಆತನ ಚಿಂತನಾ ಕ್ರಮ, ಇಷ್ಟನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸಪ್ತಾಹ ಕ್ರಮದಲ್ಲಿ ಆಗಲಿ ಬೆಂಗಳೂರಿನ ಪ್ರಕಟಿ ಕ್ರಮದಲ್ಲಿ ಆಗಲಿ ಇಷ್ಟೆಲ್ಲ ಹೇಳಿಟ್ಟಾಗಲ್ಲ, ಆ ಅರ್ಥ ಹೋಗ್ತಾ ಇರ್ತದೆ. ಮುಂದ ರಾಜ ಅಂದ್ರೆ ಏನೋ ಮರಗಿದ್ದ ನೋಡಿದ ಸುಟ್ಟು ಬಿದ್ದ ಇಲ್ಲಿ ಹೊರಗೋದ ಅಂತ ಅಷ್ಟೇ. ಆದ ರಾಜ ಪ್ರಾರ್ಥನೆ ಮಾಡಿದಾಗ ಇಲ್ಲಿ ಆತನ ಚಿಂತನಾ ಕ್ರಮ ಹೇಗೇಗಿತ್ತು, ಅದರಲ್ಲಿ ಎಷ್ಟು ತತ್ವಜ್ಞಾನ ಇದೆ, ಭಗವಂತ ಮಾಡಿದ ಕರುಣೆ ಏನು, ಎಂತ ಆಶೀರ್ವಾದ ಮಾಡ್ತಾನೆ ಭಗವಂತ. ನಿನ್ನ ಬುದ್ಧಿ ಎಂದೂ ಕೂಡ ಬೇರೆ ಹೋಗದಿರಲಿ ಎಂದು ದೇವರೇ ಆಶೀರ್ವಾದ ಮಾಡಿದ್ರೆ ಅದೆಂಥ ಮಹಾನುಭಾವನಿರಬೇಕು. ಆದ್ದರಿಂದ ನಾವು ಮಾಡಬೇಕಾಗಿದ್ದೇನೆ ಅಂದ್ರೆ ಸತತ ಮುಚುಕುಂದ ಮಹಾರಾಜನನ್ನ ನೆನೆಯದು. ಆಗಲ್ಲ ನೆನೀತಾ ಇದ್ದೀರ, ಹೆಸರು ಭಾಗವತ ಕೇಳಿಲ್ಲ, ನಿತ್ಯ ಮುಚುಕುಂದ ಮಹಾರಾಜ ನೆನೀತೀರಾ? ಮರುಗೋ ಕಾಲಕ್ಕೆ ನೆನೀಬೇಕು ಅಂತ ಹೇಳ್ತಾರೆ, ನೆನೆಯಲ್ಲ. ಅದಕ್ಕೆ ದೇವರ ನೆನಪು ಮುಚುಕುಂದ ವರದ ಪ್ರಹ್ಲಾದ ವರದ, ಅದಕ್ಕೆ ಪುರಂದರದಾಸರು ಒಂದು ಪದ ಮಾಡಿದ್ದಾರೆ ಅದರಲ್ಲಿ, ಮುಚುಕುಂದ ವರದ ಪ್ರಹ್ಲಾದ ವರದ ಅಂತರೀಶ ವರದ ಅಂದಾಗೆಲ್ಲ ಸುಮ್ಮನೆ ವರದ ವರದ ಅಂತ ಹೇಳಿದೆ. ಅವರವರಲ್ಲಿ ಆಯಾ ಹೆಸರಿನ ತೆಗೆದುಕೊಂಡು ಆಯಾ ಕಾಲಕ್ಕೆ
ಆಯಾ ಗುಣಗಳನ್ನು ಪ್ರಕಟ ಮಾಡಿ ಅವರಿಂದ ಸಾಧನೆ ಮಾಡಿಸಿದೆ ಆ ಹೆಸರು ದೇವರ ನೆನಪಾಗಬೇಕು, ಆ ದೇವರೇ ನಮ್ಮ ಬಿಂಬಮೂರ್ತಿ ಅಂತ ಮಾಡಿದರೆ ಅದು ಸರಿಯಾಗಿ ಹೋಗುತ್ತಂತೆ ಹೊರತು ಬಾರಿ ಕಥಾ ಕೇಳಿ ಇಡೀ ಜನ್ಮ ಕಳೆದು 70 ಸಲ ಭಾಗವತ ಮಂಗಳಾಗಿದೆ ಅಂತ ಹೆಸರೊಂದು ಹೊರತಂತೆ ಒಳಗಿನ ಫಲ ಮಾತ್ರ ಬಂದಿರಲ್ಲ. ಏನಾಗುತ್ತೆ ಹೇಳ್ತಾರೆ, ಮದ್ದಾನೆ ಕಪಿತ್ತ ಫಲ ಭಕ್ಷಿಸಿದ ಓದಬಹುದು. ಇದು ನನ್ನ ಮಾತಲ್ಲ, ಅರಣ್ಯಕಾಚಾರರ ಮಾತು, ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಚೂರು ಓಡೋಣ, ಯಾಕೆ ಈ ಮಹಾರಾಜನ ಸ್ತೋತ್ರ ಆತನಿಗೆ ದೇವರು ಮಾಡಿದ ಅನುಗ್ರಹ ಅಲ್ಲೇ ಕಟ್ಟಾಕಿತು. ಏನ್ ಮಾಡೋಣ, ಭಾಗವತ ಹಾಗೇ ಇದೆ, ಎಲ್ಲಿ ಹೋದಷ್ಟಾಗ್ತೀವಿ ನಾವಿರ್ತೀವಿ. ಕೆಲವರು ನಮ್ಮನ್ನು ಇರ್ತಾರೆ, ಅವ್ರು ಎಲ್ಲಿ ಹೋದ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಯಾರೋ ಮಾತಾಡಿಸ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಇವು ಎಲ್ಲಿ ಹೋದ್ರು ಇದ್ದೆ ಬರೋದೇ, ನಾನು ಸೆಳ್ಕೊಂಡು 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 ಬರ್ತಾ ಇರ್ತಾರೆ. ಅವರ ಟಸ್ಮೀನ್ ಆಟ ಓಡ್ತಾ ಇರ್ತಾರೆ, ಇವ್ರಿಗ ಎಲ್ಲ ಟಚ್ ಇರೋದು, ಇಬ್ಬರು ಸೇರಿಸೋಕೆ ಗಂಟಾಕಿರ್ತಾರೆ. ಹೋಗ್ತಾರೆ ಆವಾಗ ಎಲ್ಲ ಶುರು ಆಗುತ್ತೆ. ಹಾಗೆ ಭಾಗವತ ಹೇಳೋ ಕಾಲಕ್ಕೆ ಎಲ್ಲಿ ಹೋಗ್ಬಿಡ್ತೀವಿ, ಏನ್ ಮಾಡೋದಪ್ಪ, ಯಾವ್ದು ಬಿಡ್ಲಿಕ್ಕೆ ಆಗಲ್ಲ. ಒಂದೊಂದು ಮುಟ್ಟಿದ್ರೆ ಅಪರೂಪದ ಅಪರೂಪ ಸಿರಿ, ಯಾವ್ದು ಬಿಡ್ಲಿಕ್ಕೆ ಆಗುತ್ತೆ. ಅದ್ಯಾವ್ದು ಕತೆ ಬರುತ್ತಲ್ಲ ಅಲ್ಲಿ ಬಾಬಾ ಚಾಲಿಸ್ತೋರ್ ಅಂತ, ಅದರಲ್ಲಿ ಈ ಅಲಿಬಾಬಾನ ಅಣ್ಣ ಅವನು ಈ ಗುಹೆಯ ಬಾಗಲು ತೆಗೆಯುವ ಮಂತ್ರ ತಿಳ್ಕೊಂಡ್ಬಿಟ್ಟು ಒಳಕ್ ಹೋಗ್ಬಿಡ್ತಾನೆ. ಒಳಕ್ ಹೋದಾಗ ಆ ಬಂಗಾರದ ನಿಧಿ ನೋಡಿದ ಮೇಲೆ ಅಲ್ಲಿ ತಪ್ಪಿಗೆ ತಾಳಿ ತಾಟಿಗೆ ಪೆಟ್ಟಿಗೆ ಸಹ ಬಂಗ, ಎಲ್ಲ ಗುಂಡಕಲ್ಲು ಬಂಗಾರ. ಅದು ನೋಡಿ ತಲೆ ಕೆಟ್ಟೋಗುತ್ತೆ. ಅವ್ನು ಹೊಡಿಲಿಕ್ಕಾಗೋದೆಷ್ಟು ಸ್ವಾಗುತ್ತೆ ಹೌದಾ, ಅದು ಬಾಯಿ ಮುಚ್ಚಿಕೊಳ್ಳೋದ್ರೊಳಗೆ ಹೋಗ್ಬೋದಾ, ಇಲ್ಲ ಇರ್ತಗೊಳ್ಳ ಅತ್ತಗೊಳ್ಳ ಮುಚ್ಚಿ ಅಲ್ಲೇ ಇದ್ದ ಅವ್ರು ಬಂದು ತೊಂದರೆ ಇರುತ್ತೆ. ಹಾಗೆ ಅದ್ರ ಆಗೋದ್ರಲ್ಲಿ ಹಾಗಾಗಲ್ಲ, ಯಾವ್ದು ಮುಟ್ಲಿಕ್ ಹೋದ್ರು ಕೂಡ ಅಲ್ಲೇ ನಿಲ್ಲಬೇಕು ಅಂತ ಹೇಳುತ್ತೆ. ಸ್ವಾಮಿ ಕೊಡ್ಲಿ, ನಿಮಗೂ ಆ ಭಾಗ್ಯ ಕೊಡ್ಲಿ, ಸದಾ ಹೇಳುವ ಭಾಗ್ಯ ನನಗೂ ಬರಲಿ. ಭಾಗವತದಲ್ಲಿ ಪಂಕ್ತಿ ಪಂಕ್ತಿ ಈ ತರ ವಿಶೇಷವಾಗಿ ನನಗೇನು ಗೊತ್ತಿಲ್ಲ, ಇದ್ದಷ್ಟಾದ್ರೂ ಕೂಡ ಹೇಳುವ ಭಾಗ್ಯ ಸ್ವಾಮಿ ಕೊಡ್ಲಿ. ಇಲ್ಲ, ಅದಕ್ಕೊಂದು ನಾನು ಉಪಾಯ ಮಾಡಿದ್ದೇನೆ. ಈ ತರ ಭಾಗವತ ಕೇಳಿದ್ರೆ ಯಾರು ಎಲ್ಲಿಗೂ ಬಡ್ಡಿಕ್ಕಾಗಲ್ಲ, ಎಲ್ಲಿಗೆ ಯಾರು ಹೋಗ್ಲಿಕ್ಕಾಗಲ್ಲ. ಏನು ಇಡೀ ಭಾಗವತ ಒಂದು ಪಂಕ್ತಿ ಬಂದು ಹೇಳಿದ್ರೆ ಯಾರು ಬಡ್ಡಿಕ್ಕಾಗುತ್ತೆ, ಆಚಾರ ಬೇಡ ಭಾಗವತ ಬೇಡ ಕೊಡ್ತಾರೆ. ಯಾಕೆ ಅವರವರ ಉದ್ಯೋಗ ಎಲ್ಲ ಇರುತ್ತೆ, ಆದ ಕಾರಣ ಹೆಚ್ಚು ಭಾಗವತ ಕೇಳಲಿಕ್ಕಾಗಲ್ಲ. ಪಾಪ ನಿನ್ನೆ ಮೊನ್ನೆ ಕಷ್ಟಪಟ್ಟಿದ್ರ 7 ಗಂಟೆ 8 ಗಂಟೆ ಕೂತು ಕಾಲು ಆಗಿರುತ್ತೆ, ಪಾಪ ಹೌದು ಕಾಲು ಶುರು ಆಗಿರುತ್ತೆ. ಇಲ್ಲ ಅಂದಿಲ್ಲ, ಅದಕ್ಕೆ ಈ ಕಷ್ಟ ಇಲ್ಲದೆ ಆಪ್ ಇದೆ ನಮ್ದು ಕಟೋಲ ಕಷ್ಟಿರ್ತಾನ ಅಂತ, ಅದರೊಳಗೆ ಭಾಗವತ ಶುರು ಮಾಡಿದ್ದೆ. ಹೇಗೆ ಪಂಕ್ತಿ ಪಂಕ್ತಿ ಪದ ಪದ ಬಿಡಿಸಿ ಪಾಠದಂತೆ ಇರುತ್ತೆ. ಯಾರು ಇವಾಗೆಲ್ಲ ನಾವು ಹೇಳೋರು ಕೂಡ ಎಲ್ಲ ಜ್ಞಾನಿಗಳ ಟಿಪ್ಪಣಿ ವಾಕ್ಯಗಳನ್ನೇ ಹೇಳ್ತಾ ಇದ್ದೀನಿ, ಅವರು ಹೆಸರೇಳಿ ಟಿಪ್ಪಣಿ ಪಂಕ್ತಿ ಹೇಳ್ತಾ ಇಲ್ಲ ಅಷ್ಟೇ, ಆ ಅರ್ಥಗಳೆಲ್ಲ ಹೇಳ್ತಾ ಬರ್ತಾ ಇದ್ದೇನೆ. ಆ ಎಲ್ಲ ಸೇರಿಕೊಂಡು ದಿನಕ್ಕೆ 15 ನಿಮಿಷ ಭಾಗವತ ಹೆಚ್ಚಿರಲ್ಲ, ಅಪ್ಪ ಭಾಗವತ ಅಂತ ಕಷ್ಟಪಡಬೇಕಾಗಿದೆ. 15 ನಿಮಿಷ ಒಂದು ಪಂಕ್ತಿ ಆದ್ರೂ ವಿಸ್ತಾರವಾಗಿ ನೋಡೋದು. ಯಾರಾದ್ರೂ ಮನೆಯಲ್ಲಿ ಕೂತು ಕೇಳಲಿಕ್ಕಾಗುತ್ತೋ, ಆಫೀಸ್ ಹೋಗಿರ್ತಾರೋ, ಅವರೆಲ್ಲರಿಗೂ ಕೂಡ ಮನೆಯಲ್ಲಿ ಕೂತರೆ ಭಾಗವತ ವಿಸ್ತಾರ ವರ್ಷ ಇಡೀ 2 ವರ್ಷ ಇಡೀ ನನಗೆ ಚಿಂತೆ ಇಲ್ಲ. ಮನೆಯಲ್ಲಿ ಕೂತು ಮಾಡುವುದು ನನಗೂ ಕಷ್ಟ ಇಲ್ಲ, ನೀವು ಮನೆಯಲ್ಲಿ ಕೂತು ಕೇಳೋದು ನೀವು ಕಷ್ಟ ಇಲ್ಲ, ಎಲ್ಲರಿಗೂ ಸಂತೋಷ. ಆ ತರ ಭಾಗವತ ಗೀತಾ ಉಪನಿಷತ್ತು ಎಲ್ಲ ಚೂರು 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 ಎಲ್ಲ 1 ಗಂಟೆ ಕೂತ್ರೆ ಆಗುತ್ತಲ್ಲ ಕೇಳಲಿಕ್ಕೆ ದಿನಕ್ಕೆ, ಆ ತರ 1-1.5 ಗಂಟೆಯಲ್ಲಿ 4-5 ಸಬ್ಜೆಕ್ಟ್ ಮೇಲೆ 15 ನಿಮಿಷ ಮಾತ್ರ ಒಂದೊಂದರಲ್ಲಿ ಇಟ್ಟು ಮಾಡಿ ಕಳಿಸೋಣ ಅಂತ ಸಂಕಲ್ಪ. ನಾನು ಬಹಳ ಸೋಮಾರಿ, ದೇವರನ್ನು ಮಾಡಿಸಬೇಕು ಅಂತ ನೀವೆಲ್ಲ ಕೇಳಿ ಸರಿ. ನಂತರ ಆತನಿಗೆ ಅನುಗ್ರಹ ಮಾಡಿ ಕೃಷ್ಣ ಬರ್ತಾ ಇದ್ದಾನೆ, ಬಲರಾಮ ಸೇರಿಕೊಂಡ. ಕಾಲಯೋನ ಸತ್ತು ಹೋದ ಮೇಲೆ ಅವನ ಸೈನ್ಯವೆಲ್ಲ ಆ ಸಂಪತ್ತೆಲ್ಲ ಕೃಷ್ಣನದ್ದಾಯಿತು, ಅವರೆಲ್ಲ ಗಡಿಬಿಡಿಯಲ್ಲಿ ತರ್ತಾ ಇದ್ದಾರೆ. ಆಸ್ತರೊಳಗೆ ಧರಾಸಂತ ಬಂದ ಸುದ್ದಾಕಿದ ಕೃಷ್ಣ ಬಲರಾಮರಿಬ್ಬರೇ ಇದ್ದಾನೆ, ಯುದ್ಧ ಮಾಡುತ್ತಾ ಇದ್ದಾರೆ. ನೋಡಿದರಂತೆ ಇವರನ್ನು ಇಲ್ಲಿ ಈಗ ಬೇಡ, ದೂರ ಕರ್ಕೊಂಡು ಹೋಗೋಣ ಅಂತ ಇಬ್ಬರು ಯುದ್ಧಕ್ಕಿದ್ದಂತೆ ಬಿಟ್ಟು ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಓಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ, ಇಬ್ರು ಓಡೋದು ಸುಲಭ, ಸೈನ್ಯ ಎಲ್ಲ ಓಡೋದು ಬಹಳ ಕಷ್ಟ. ಇಡೀ ಸೈನ್ಯ ಕಟ್ಕೊಂಡು ಜರಾಸಂಧ ಎಲ್ಲರೂ ಓಡಿ ಬರ್ತಾ ಇದ್ದಾರೆ.
ಆ ಓಡೋದ್ರೊಳಗೆ ಅರ್ಧ ಸೈನ್ಯ ಹೋಯಿತು. ಆ ಓಡಿ ಓಡಿ ತಿಂಡಿ ಇಲ್ಲದೆ ಓಡಿ 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 ಎಲ್ಲ ಕೃಷ್ಣ ನಿಂತ್ರ ಇವರು ನಿಂತು ಅಡಿಗೆ ಮಾಡಿ ತಿಂದು ಹೋಗ್ಬಹುದು. ಅವ್ರು ಓಡ್ತಾನೆ ಇದ್ದಾರೆ, ಜರಾಸಂಧ ಇಲ್ಲ, ಕೆಲಸ ಆಗ್ಬೇಕು, ಅದಕ್ಕೆ ನೀವು ತಿಂಡಿ ಇಲ್ಲ, ಸತ್ರ ಪರವಾಗಿಲ್ಲ, ಓಡೋಣ ಅಂತ ಎಲ್ಲರೂ ಸಾಯ್ತಪ್ಪ ನಿಂತಾಗಿ ಇರೋ ಸಾಯೋದೇ ವಾಸಿ ಅಂತ ಎಲ್ಲರೂ ಸತ್ತೆ ಹೋಗ್ತಾ ಇದ್ದಾರೆ. ಅರ್ಧ ಸೈನ್ಯ ಓಡೋದ್ರಲ್ಲಿ ಹೋಯ್ತು, ಭೋಗತ್ತು ಬರೋದಕ್ಕೆ ಹೋಗ್ತಾ ಇದ್ದಾರೆ, ಮೇಲಕ್ಕೆ ಹೇಳ್ತಾ ಇದ್ದಾರೆ. ಇಬ್ರು ಕಾಣಿಸ್ತಾನೆ ಇಲ್ಲ, ಇಲ್ಲಿ ಜರಾಸಂಧ ನೋಡಿದ ಎಲ್ಲಿ ಹುಡುಕ್ತಾರೆ ಕಾಣಿಸಲ್ಲ. ಸರಿ, ಪರ್ವತಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ತಾ ಇದ್ದಾರೆ. ಯಾವ ಪೆಟ್ರೋಲ್ ಇತ್ತ? ತುಪ್ಪ, ಎಣ್ಣೆ, ಎಲ್ಲ ಪರ್ವತದ ಗಿಡಗಳ ಮೇಲೆ ಸುರಿದು ಇಡೀ ಪರ್ವತಕ್ಕೆ ಬೆಂಕಿ ಪಡ್ತಾ ಇದ್ದಾರೆ. ಇವರು ಪರ್ವತವೇ ಉರಿತಾ ಜಲಧಾರಣ ಆಗ್ತಾ ಇದೆ. ತೃಪ್ತಿ ಆಯಿತು, ಕೃಷ್ಣ ಸತ್ತ ಅಂದುಕೊಂಡು ತಿರುಗ್ತಾ ಇದ್ದಾರೆ. ಕೃಷ್ಣ ಆಚೆಯಿಂದ ಹಾರಿ ಬಂದು ಎಲ್ಲ ಆ ಸುಡೋದ್ರಲ್ಲೇ ಅದು ಸುಟ್ಟರು, ಬೆಟ್ಟ ಸುಡೋದ್ರಲ್ಲೇ ಅದು ಸುಟ್ಟು ಕಾಲು ಹೊಯ್ದು ಕೃಷ್ಣ ವಿಶೇಷವಾಗಿ ನಿಂತವರು ಸದ ಪಡೆದು ಜರಾಸಂಧ ಗೊತ್ತಾಗಿಲ್ಲ, ಅತ್ತ ಹೊರಟೆ ಹೋಗಿಬಿಟ್ಟ. ತಲೆಯಲ್ಲಿ ನಿಂತು ಅಂದರೆ ಕೃಷ್ಣ ಸತ್ತು ಹೋಗಿದ್ದಾನೆ ಅಂತ ತಲೆಯಲ್ಲಿ ಕಲ್ಪನೆ ಬಂತು. ಅಂಥ ಕೃಷ್ಣ ಪ್ರತ್ಯಕ್ಷ ಆದದ್ದು ವಿಶೇಷವಾಗಿ ಜರಾಸಂಧನಿಗೆ ಅಂದು. ಸರಿ, ಇಷ್ಟೆಲ್ಲ ಆದ ಮೇಲೆ ಪುನಃ ಮತ್ತು ಪತ್ರ ಬರ್ತಾ ಇದೆ ಕೃಷ್ಣನಿಗೆ. ಒಂದು ಪತ್ರ ದೇವೇಂದ್ರ ಕಳಿಸಿದ್ದು ಬಂದಿತ್ತು, ನರಕಾಸುರನ ಸಂಹಾರಕ್ಕಾಗಿತ್ತು. ಇನ್ನೊಂದು ಪತ್ರ ದೂತರ ಮೂಲಕ ಬರ್ತಾ ಇದೆ. ಏನಂತ? ಈ ಜರಾಸಂಧ ರುದ್ರದೇವರ ಯಾಗ ಮಾಡಲಿಕ್ಕಾಗಿ ಅದಕ್ಕೆ ಬಲಿ ಕೊಡಲಿಕ್ಕೆ ನೂರಾರು ಜನ ರಾಜರನ್ನ ಅನ್ನ ನೀರು ಇಲ್ಲದೆ ಕಟ್ಟಿ ಹಾಕಿದ್ದಾನೆ. ನರ ಬಲಿ ಕೊಡಬೇಕಂತಿದ್ದಾನೆ, ನಮ್ಮನ್ನ ಕಟ್ಟಿ ಹಾಕಿದ್ದಾನೆ ಹರಿಯೇ, ನೀನೇ ಬರಬೇಕು ಅಂತ ರಾಜರೆಲ್ಲ ದೊಡ್ಡ ಸ್ತೋತ್ರ, ರಾಜರು ಮಾಡಿದ ಸ್ತೋತ್ರ ಅದು ಕೇಳಿದ್ರೆ ಮನಸ್ಸು ಕರಿಗೇ ಹೋಗುತ್ತೆ. ಅಪರೂಪದ ಸ್ತೋತ್ರ. ಆ ಸ್ತೋತ್ರದಿಂದ ಕೃಷ್ಣನ ಪ್ರಾರ್ಥನೆ ಮಾಡುತ್ತಾರೆ. ಆ ಪತ್ರವನ್ನ ಓದಿದ ಉದ್ಧವ ಹೇಳುತ್ತಾನೆ, ಕೃಷ್ಣ ಈ ಜರಾಸಂಧ ನಿನ್ನ ತುತ್ತಲ್ಲ, ಭೀಮನ ತುತ್ತಲ್ಲವೇ ಅಂದ ಕೂಡಲೇ ಕೃಷ್ಣ ಅಂದ, ಹೌದು ಸರಿಯಾಗಿ ನೆನಪು ಮಾಡಿದೀಯ, ಅದಕ್ಕೆ ಭೀಮನಿಗೆ ತುತ್ತು ಮಾಡಲಿಕ್ಕಾಗಿ ಕೆಲಸ ಮಾಡಿಸಬೇಕು ಅಂತ ಹೊರಟ ಸ್ವಾಮಿ ರಾಜಸೂಯ ಯಾಗ ಮಾಡಿಸಿದ. ಯಾಕೆ? ಕೇವಲ ಜರಾಸಂಧನನ್ನ ಸದೆ ಬಳಿಯಬೇಕಾಗಿ ಯಜ್ಞವಾಗಿಟ್ಟುಕೊಂಡ. ಆ ರೀತಿಯಲ್ಲಿ ಯಜ್ಞ ನಡೆಸಲಿಕ್ಕೆ ಮೊದಲು ಆ ರಾಜರು ಹೇಗೆ ಪ್ರಾರ್ಥನೆ ಮಾಡಿದರು, ಆ ಪ್ರಾರ್ಥನೆಯ ರಹಸ್ಯಗಳೇನು, ಎಷ್ಟು ಚೆನ್ನಾಗಿದೆ, ಕೃಷ್ಣ ಹೇಗೆ ಹೋಗೊಟ್ಟ, ಹೇಗೆ ಹೊರಟ, ಎಲ್ಲವನ್ನ ಚೂರು ವಿಶ್ರಾಂತಿ, ನನಗೊಂದು ಚೂರು ಕಡೆ ಹೋಗಿ ಆಶೀರ್ವಾದ ಮಾಡಿ ಬರಬೇಕಾಗಿದೆ, ಇವಾಗ 10:30 ಆಗಿದೆ, ಚೂರು ಏನಾದರೂ ವಿಶ್ರಾಂತಿ ತಗೊಂಡು ನಾನು ಬಂದ ಕೂಡಲೇ ಮತ್ತೆ ಶುರು ಮಾಡಿ ಊಟ. 12:00 ಊಟ, ಸರಿಯಾಗಿ 12:00 ಊಟ, ಊಟಕ್ಕಂತೂ ಸರಿಯಾಗಿ ಕೊಡೋಣ, ಅದಕ್ಕಂತೂ ಮೊದಲು ಚೂರು ಬಂದ್ರೆ ನಾನು ಪ್ರವಚನ ಮಾಡುತ್ತೇನೆ, ನಂತರ 12:00 ಸರಿಯಾಗಿ ವೈಷ್ಣದೇವ ಆದ್ಕೊಳ್ಳೇ ಕರೀತಾರೆ, ಆ ಹೊತ್ತಿಗೆ ನಾನು ಬಿಟ್ಟುಬಿಡ್ತೇನೆ, ಮತ್ತು ಮಧ್ಯಾಹ್ನ ಯಥಾ ಪ್ರಕಾರ ಸಿದ್ಧಿರಸ್ತು 4:00 ಸೇರಿಬಿಡೋಣ. ಸರಿಯಾ, 4:00 ಇವತ್ತು ಎಲ್ಲಿಗೂ ಯಾರು ಹೋಗದೆ ಭಾಗವತ ಕೇಳೋಣ. ಯಾಕೆ? ಮತ್ತೆ ನಾಳೆಗೆಲ್ಲ ಮುಗಿದೋಗುತ್ತೆ, ನಾಳೆಯಿಂದ ಫ್ರೀ ವರ್ಕ್ಸ್, ಯಾರನ್ನ ಕಟ್ಟಿ ಹಾಕೋದು ಇಲ್ಲೇ ಇಲ್ಲ, ನಾಡಿಂದ ಎಲ್ಲ ಪ್ರಧಾನವಾಗಿರ್ಬೋದು. ಅದರಿಂದ ಇವತ್ತು ಭಾಗವತದಲ್ಲಿ ದಶಮಸ್ಕಂಧದ ಪೂರ್ಣ ಎಲ್ಲೆಲ್ಲಿ ಯಾವ್ಯಾವ ವಿಶೇಷಗಳು ಬಂದಿವೆ ಅವೆಲ್ಲವನ್ನು ಚೂರು ಚೂರು ನೋಡೋಣ. ನಂತರ ನಾಳೆ ಇನ್ನೂ ತುಂಬಾ ಕೂತಿದೆ, ಇವತ್ತು ಸಂಜೆಗೆ ಮತ್ತು ಏಕಾದಶಿ ಸ್ಕಂಧವು ಹೆಜ್ಜೆ ಹಾಕಬೇಕು, ನಾಳೆ ಭಾಗವತ ಮಂಗಳ ಆಗಬೇಕಾಗಿದೆ, ಸ್ವಾಮಿಯನ್ನು ಸ್ಮರಣೆ ಮಾಡಿ ಮಾಡೋಣ ಎನ್ನುವಲ್ಲಿಗೆ ಶ್ರೀಕೃಷ್ಣ ಅಲ್ಲ, ನೀವು ಮಾತಾಡೋ ಮಾತು ಯಾರು ಕೇಳಿಸ್ತಾ ಇಲ್ಲ. ಮಹಾರಾಜನ ವಿಶೇಷ ವಿಸ್ತಾರದಿಂದ ತಾವು ನಮಗೆಲ್ಲ ಬಹಳ ಮನೋಹರವಾಗಿ ತಿಳಿಸುತ್ತೀರಿ. ಹಾಗೆ ಸಂತವಕ್ರನ ಕಥೆ ಹೆಚ್ಚಾಗಿ ಭಾಗವತದಲ್ಲಿ ನಾವು ಕೇಳಿಲ್ಲ, ಶಿಶುಮಾನದ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ಆ ರೀತಿ ಹಾಗೆ ತಾವು ಇದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೀರೋ, ಸಂತವಕ್ರನ ಬಗ್ಗೆಯೂ ಕೂಡ ದಯಮಾಡಿ ತಿಳಿಸಲಾಯಿತು ಅಂತ ನಾನು ಖಂಡಿತ ನೀವು ಕೇಳಿದ್ರು, ಶಿಶುಮಾನ ಕುರಿತು ಕೇಳಿದ್ದೀವಿ, ದಂತವಕ್ರ ಕುರಿತು ಕೇಳೇ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಹೇಳಲಿಕ್ಕೆ ನಾನು ವಿಸ್ತಾರವಾಗಿ ಸಿದ್ಧ ಆಗಿದ್ದೆ.
ಉತ್ತರಾಖಂಡದಲ್ಲಿ ಬರ್ತಾ ಇದೆ. ಕೊನೆಯಲ್ಲಿ ದಂತವಕ್ರಂಥದ ಹಂಚಿ ಹೆಚ್ಚು ಬರಲ್ಲ, ಚೂರು ಪರಿಚಯ ಮಾಡಿಕೊಡುತ್ತಾರೆ. ಹೆಚ್ಚಿಗೆ ಬರ್ತೀಯ ಹರಿವಂಶದಲ್ಲಿ ಬರುತ್ತೆ, ಇಲ್ಲಿ ಹೆಚ್ಚು ಬರುತ್ತೋ ಅದನ್ನ ಮಾಡಿಕೊಡುತ್ತೆ. Yeah.